ಸುಗ್ರೀವಾಜ್ಞೆಯಂತೆ ಜಾಂಬವಂತ, ಹನುಮಂತ ಮೊದಲಾದವರೆಲ್ಲರೂ ಕೂಡ ದಕ್ಷಿಣ ತೀರಕ್ಕೆ ಬರ್ತಾರೆ. ಅಲ್ಲಿ ಜಾಂಬವಂತನ ಪ್ರೋತ್ಸಾಹದಿಂದ, ರಾಮನ ಒಂದು ಕೃಪೆಯಿಂದ ಹನುಮಂತ ಲಂಕೆಗೆ ಹಾರಿ ಬರ್ತಾನೆ. ಹೀಗೆ ಹಾರಿ ಬಂದು ಅವನು ಯಾವ ರೀತಿಯಲ್ಲಿ ದಶಶಿರ ಕನಕ ಲಕ್ಷ್ಮಿಯನ್ನು ನೋಡ್ತಾನೆ, ಹಾಗೆ ನೋಡಿದಾಗ ಅವರಲ್ಲಿ ಎಂತಹ ಒಂದು ಸುಂದರವಾದ ಒಂದು ಸಂವಾದ ಅನ್ನೋದು ನಡೆಯುತ್ತೆ. ವಾಲ್ಮೀಕಿ ರಾಮಾಯಣದಲ್ಲಿ ಒಂದು ಎಳೆಯಲ್ಲಿ ಚಿತ್ರಿಸುವಂತಹ ಒಂದು ಘಟನೆಯನ್ನು ಇಲ್ಲಿ ಲಂಕಾದೇವತೆಯೊಡನೆ, ಹನುಮಂತನೊಡನೆ ನಡೆಯುವ ಒಂದು ಆ ಸಂಭಾಷಣೆ. ಆಂಜನೇಯ ಎಂತಹ ಪರಾಕ್ರಮಿಯಾಗಿರ್ತಾನೋ ಅಂತಹ ವಾಕ್ಕೋವಿದ ಆಗಿರ್ತಾನೆ. ಅದಕ್ಕೆ ಕುವೆಂಪು ಅವರು ಎಷ್ಟು ಸೊಗಸಾಗಿ ಕೊರಳ ಸಂಸ್ಕೃತಿ ಅನ್ನೋ ಒಂದು ನುಡಿಯನ್ನು ಅಲ್ಲಿ ಇಟ್ಟಿದ್ದಾರೆ. ಅಂತಹ ಸುಂದರವಾದ ದೃಶ್ಯ ರೂಪಕ ಕಾವ್ಯವೇನೋ ಅನ್ನೋ ರೀತಿಯಲ್ಲಿ ಈ ದಶಶಿರ ಕನಕಲಕ್ಷ್ಮಿಯನ್ನು ಕುವೆಂಪು ಅವರು ತಂದಿದ್ದಾರೆ. ನಿಂದು ನಿಡುಹೊಳ್ತು ನೋಡಿದನ್ ಕೊಂಡನ ಲಂಕಾ ಸಮಷ್ಟಿಯಂ ದೃಷ್ಟಿಯ ವಿಹಂಗಮವನಟ್ಟಿಯೇ ಮುಕುಟತ್ರಯ ಮಹೋನ್ನತಿಯ ರಾಕ್ಷಸ ಶ್ರೀಯ ದುರ್ಗಮ ಪುರದ ದುರ್ಗಮಂ ನೋಡಿದಂ ಕಾಣುತೈಂದ್ರಿಯ ಸುಖ ಸರ್ಗಮಂ ನಾಗರಿಕ ಪಟ್ಟಣ ಪ್ರಥಮ ದರ್ಶನದಿಂದೇ ಗ್ರಾಮೀಣತೆಯನನುಭವಿಪ ಅಸಂಸ್ಕೃತಿಯಂತೆ ಸೈದನು ನಿರಾಶೆಯಂ ಪೊಣ್ಮಿದುದು ಬೆರಗು ನುಡಿ ನಿರ್ವಿಣ್ಣತಾ ಖೇದದಿಂ ಇದೆ ಕನಕಲಂಕೆ ಇದೆ ದಶಗ್ರೀವ ಬಿರುದಿನ ಮಹಾರಾವಣನ ದೈತ್ಯಪುರಿ ಕನಕಲಂಕೆ ಇದೆ ಕನಕಲಂಕೆ ಮಹಾತ್ಮನಾದ ಹನುಮಂತ ತನ್ನ ಒಂದು ಹಾರುವಿಕೆಯಿಂದ ಲಂಕಾಪಟ್ಟಣವನ್ನು ಸೇರ್ತಾನೆ. ಸೇರುವ ಹೊತ್ತಿಗೆ ಬೆಳದಿಂಗಳ ರಾತ್ರಿ, ಈ ಕಡೆ ಕಡಲು, ಆ ಕಡೆ ಸುಂದರವಾದ ಬೆಟ್ಟಗಳಿಂದ ಕೂಡಿರೋ ಲಂಕೆ. ದೊಡ್ಡದಾದ ಒಂದು ಮರದ ಮೇಲೆ ಕುಳಿತುಕೊಂಡು ಅವನು ಎಲ್ಲವನ್ನು ತನ್ನ ಒಂದು ದೃಷ್ಟಿಗೆ ತಂದುಕೋತಾನೆ. ನೋಡ್ತಾನೆ ಗಗನವನ್ನು ಚುಂಬಿಸುವಂತಹ ಕಟ್ಟಡಗಳು, ಬಹಳ ಅದ್ಭುತವಾದ ಒಂದು ಕಟ್ಟಡಗಳ ಕ್ರಿಯೆ, ಶಿಲ್ಪಕೃತಿ. ಇದನ್ನು ನೋಡಿದಾಗ ಅವನಿಗೆ ಅನ್ಸತ್ತೆ, ಇಲ್ಲಿ ಅಮರಾವತಿಯ ಒಂದು ಭೋಗವೇ ಇಲ್ಲಿದೆ, ಇಂದ್ರಿಯ ಸುಖಗಳು ಸೂರೆ ಹೋಗ್ತಾ ಇದೆ. ಅದನ್ನು ನೋಡಿದಾಗ ಆಶ್ಚರ್ಯವಾಗೋಗತ್ತೆ ಹನುಮಂತನಿಗೆ. ಕಾರಣ, ಕಿಷ್ಕಿಂಧೆಯಂತಹ ಬಂಡೆ ಕಲ್ಲುಗಳ ನಾಡಿನಿಂದ ಬಂದವನು. ಇಲ್ಲಿನ ಒಂದು ಅಪೂರ್ವವಾದ ಅದ್ಭುತವಾದ ವೈಭವವನ್ನು ನೋಡಿದಾಗ ಅವನಿಗೆ ಏನನ್ಸತ್ತೆ ಅನ್ನೋದನ್ನು ರಸ ಋಷಿ ಕುವೆಂಪು ಅವರು ಬಹಳ ಸುಂದರವಾಗಿ ತಿಳಿಸ್ತಾರೆ. ಒಬ್ಬ ಹಳ್ಳಿಗಾಡಿನಿಂದ ಬಂದಿರೋ ಒಬ್ಬ ಮುಗ್ಧ, ಅವನು ಯಾವತ್ತೂ ಕೂಡ ಪಟ್ಟಣವನ್ನು ನೋಡೇ ಇರಲ್ಲ, ಅವನು ದೊಡ್ಡದಾದ ಪಟ್ಟಣವನ್ನು ನೋಡಿದಾಗ ಹೇಗೆ ಬೆರಗಾಗ್ತಾನೆ. ನಾಗರೀಕ ಪಟ್ಟಣ ಪ್ರಥಮ ದರ್ಶನದಿಂದೇ ಗ್ರಾಮೀಣತೆಯನ್ನು ಅನುಭವಿಸುವ ಸಂಸ್ಕೃತಿಯಂತೆ. ಆ ರೀತಿಯಲ್ಲಿ ಅವನಿಗೆ ಆ ಕ್ಷಣದಲ್ಲಿ ಅಯ್ಯೋ ನನ್ನ ಒಂದು ಉಡುಗೆ ತೊಡುಗೆ ಇರಿಸು ಎಲ್ಲವೂ ಕೂಡ ಬಹಳ ಅನಾಗರಿಕವೇನೋ ಅನ್ನೋ ಒಂದು ಭಾವನೆ ಅವನಲ್ಲಿ ಮೂಡತ್ತೆ. ಆದರೆ ಅದರ ಜೊತೆ ಜೊತೆಗೆ ನಿರಾಶೆಯೂ ಆಗತ್ತೆ. ಅಂದರೆ ಇಂತಹ ಒಂದು ಸಂಸ್ಕೃತಿ ಇರೋ ನಾಡಿನಲ್ಲಿ ಎಂತಹ ಅಸಂಸ್ಕೃತ ಕೆಲಸವನ್ನು ಮಾಡಿದ್ದಾನೆ ರಾವಣ, ಅಥವಾ ಇದು ರಾವಣನ ಲಂಕೆ ಹೌದೋ ಅಲ್ಲವೋ ಎಂಬ ಒಂದು ಸಂಶಯ ಕೂಡ ಅವನಿಗೆ ಬರುತ್ತೆ.
ಶಂಕೆ ಕೇಳ್ದ ಆ ಬಣ್ಣನಿಗೆ ಕಾಣ್ದ ಈ ಕಾಣಿಕೆಗೆ ಸಮತೆಯೇ ಪೋಂತಾನೆಯಂತರಂ ಕೇಳ್ದ ರುಕ್ಷತೆಯಲ್ಲಿ ನಾಂ ಕಾಣುವ ಈ ಕಲೆಯ ಕುಶಲತಾನಯಮೆಲ್ಲಿ ಚಿತ್ರಿಸಿದ ರಾಕ್ಷಸರ ವಿಕೃತಿ ಎತ್ತಲ್ ಈ ಕಣ್ಗೊಳಿಪ ನಾಗರಿಕತಾ ಪ್ರಕೃತಿ ಎತ್ತಲೇ ತಪ್ಪಿದೆನು ತಪ್ಪಿದೆನು ತಪ್ಪಿ ಲಂಕೆಯ ನುಳಿಯುತ ಅನ್ಯಮಂ ಪೊಕ್ಕಿಹೆನು ದೇವತಾ ಭೂಮಿಯಂ ಅಮರೆಯಂ ಅಲಕೆಯಂ ಮೇನ್ ಅರಿಯದಾವುದೋ ಗಂಧರ್ವ ಲೋಕಮಂ ಮೇ ಕಿನ್ನರ ಪ್ರಾಂತಮಂ ತಪ್ಪಿ ಪೊಕ್ಕಿಹೆನು ನನಗಿದೆ ದಿಟಂ ಇದೆ ಕನಕಲಂಕೆ ದಿಟಂ ಇದೆ ಕನಕಲಂಕೆ ಸಾಮಾನ್ಯವಾಗಿ ರಾಕ್ಷಸರು ಅಂದ ತಕ್ಷಣ ಮನಸ್ಸಿಗೆ ಬರೋದು ಮಹಾ ಮಾಂಸ ಪರ್ವತಾಕಾರ ಒರಟು ಒಡ್ಡು ಸ್ವಭಾವ ಅದರಂತೆ ಅವರ ನಡಿಗೆ ಉಡುಗೆ ತೊಡುಗೆ ಎಲ್ಲವೂ ಕೂಡ ಯಾವುದೇ ಒಂದು ನಗರ ಅಂದರೆ ಅದು ಅಲ್ಲಿರುವ ಮನುಷ್ಯರ ಒಂದು ಪ್ರತಿಬಿಂಬ ಆಗಿರುತ್ತೆ. ಹಾಗೆಯೇ ರಾಕ್ಷಸರ ಗೂಡಾದ ಲಂಕೆ ಅಂದ ತಕ್ಷಣ ಮನಸ್ಸಿಗೆ ಬರೋ ಒಂದು ಚಿತ್ರಣ ಏನು, ಎಲ್ಲವೂ ಒಡ್ಡಾಗಿ ಒರಟಾಗಿ ಇರುತ್ತೆ. ಅಲ್ಲಿ ಅವರು ಕಟ್ಟಿರುವ ಮನೆ ಇರಬಹುದು, ಅರಮನೆ ಇರಬಹುದು, ಎಲ್ಲವೂ ಅದೇ ಚಿತ್ರಣ ಹನುಮಂತನ ಮನಸ್ಸಿನಲ್ಲಿ ಕೂಡ ಇರುತ್ತೆ. ಹಾಗಾಗಿ ಅವನು ನೋಡ್ತಾನೆ ಲಂಕೆಯಲ್ಲಿ ಎಲ್ಲ ಕಣ್ಣು ಹಾಯಿಸಿದ್ರಲ್ಲಿ ಸುಂದರವಾದ ಕಟ್ಟಡಗಳು, ಕೆತ್ತನೆ ಕುಸುರಿ ಕಲೆಯಿಂದ ತುಂಬಿರೋ ಮಂಟಪಗಳು, ಕಂಬಗಳು, ಎಲ್ಲೆಲ್ಲೂ ಅಡ್ಡಾಡುತ್ತಿರುವ ಸುಸಂಸ್ಕೃತಿಕ ನಾಗರಿಕರು, ತೋಟ ಕೊಳ ದೇವಾಲಯ ಎಲ್ಲಿ ನೋಡಿದ್ರಲ್ಲಿ ಸುಂದರತೆಯನ್ನು ಕಾಣಿಸುತ್ತೆ. ಆಗ ಹನುಮಂತನಿಗೆ ಅವನ ಕಣ್ಣನ್ನು ಅವನೇ ನಂಬಕ್ಕಾಗಲ್ಲ, ಇದು ಸತ್ಯವಲ್ಲ, ನಿಜವಾಗ್ಲೂ ನನಗೆ ಸಂಶಯ ಬರ್ತಿದೆ, ನಾನು ಇದುವರೆಗೂ ಕೇಳಿದ್ದ ಊಹಿಸಿದ್ದ ರಾಕ್ಷಸ ನಗರಿ ನಿಜವಾಗೂ ಇದಲ್ಲ, ಈ ಲಂಕೆಗೂ ನಾನು ಊಹಿಸಿರುವ ಒಂದು ಲಂಕೆಗೂ ಅಜಗಜಾಂತರ ವ್ಯತ್ಯಾಸ ಇದೆ. ಅಂದರೆ ಒಂದು ಹೋತಕ್ಕೂ ಆನೆಗೂ ಎಷ್ಟು ವ್ಯತ್ಯಾಸ ಇದೆಯೋ ಅಂತಹ ವ್ಯತ್ಯಾಸ ಇದೆ. ಇಲ್ಲಿ ಕವಿವಾಣಿ ಹೇಳುತ್ತೆ, ಕೇಳ್ದ ಆ ಬಣ್ಣನೆಗೆ ಕಾಣ್ಬ ಈ ಕಾಣಿಕೆಗೆ ಸಮತೆಯೇ. ಕುವೆಂಪು ಅವರು ಎಷ್ಟು ಚೆನ್ನಾಗಿ ಸುಂದರ ನೋಟ ಅನ್ನೋದು ಕೂಡ ಒಂದು ಕಾಣಿಕೆ ಎಂಬ ಭಾವನೆಯನ್ನು ತಂದಿದ್ದಾರೆ. ರಾಕ್ಷಸ ವಿಕೃತಿ ಬದಲು ನಾಗರಿಕ ಪ್ರಕೃತಿ ಇಲ್ಲಿದೆ. ಆಗ ಹನುಮಂತನಿಗನ್ಸತ್ತೆ, ಓಹೋ ನಾನು ತಪ್ಪಿ ಬೇರೆ ಜಾಗಕ್ಕೆ ಬಂದುಬಿಟ್ಟಿದ್ದೀನಿ, ಇಂದ್ರನ ಲೋಕಕ್ಕೋ ಅಥವಾ ಕುಬೇರನ ಅಲಕಾಪುರಿಗೋ ಗಂಧರ್ವ ಕಿನ್ನರ ಲೋಕಕ್ಕೋ ಬಂದುಬಿಟ್ಟಿದ್ದೀನಿ ಅಂತ. ಆಮೇಲೆ ತನಗೆ ತಾನೇ ಸಮಾಧಾನ ಮಾಡ್ಕೋತಾನೆ, ಛೇ ಇದೆಂತಹ ಭ್ರಾಂತಿ, ಇಲ್ಲ ಇಲ್ಲ ಇದು ಸ್ವರ್ಣ ಲಂಕೆಯೇ ಅಂತ ತನ್ನ ಮನಸ್ಸಿನಲ್ಲಿ ತಾನೇ ಗಟ್ಟಿ ಮಾಡ್ಕೋತಾನೆ. ಅಲ್ಲದಿರೇ ಇಂದ್ರಜಿತು ಪಿತಗಲ್ಲದೆ ವಿಭವಮಿನ್ನಾರ್ಗೆ ಸಾಧ್ಯಂ ಕುಬೇರನಂ ಸೂರೆಗೈದಂ ಗಿಂದೇಂ ಬರಿಯಲ್ಪಮೈಸೆ ಪದಸತಿಗಳು ಪುವಳಿಯಾಸೆ ಈ ಸಿರಿಯ ಸೊಕ್ಕಿಗಲ್ಲದೆ ಸಲ್ಲದಿತರತೆಗೆ ಪೊಲ್ಲಮೀ ವೈಭವಂ ಸಲ್ಲದಿ ನಾರಕಕ್ಕೆ ಪೊನ್ನಾದುಡಂ ಪೊಗಳ್ಕೆ ದುರ್ಗಂ ದಿಟಂ ಲಂಕೆ ಮುನ್ನ
ಕುಳಿತು ಯಮಗೆ ಸೋಲ್ ತೊಡಂ ಗೆಲ್ ತೊಡಂ ಸ್ವರ್ಗಂ ದಿಟಂ ಲಂಕೆ ಪೂಜೆ ಸೀತಾದೇವಿ ತಾನಿಪ್ಪಳನ್ನೆಗಂ ಸ್ವರ್ಗಮೇ ದಿಟಂ ಲಂಕೆ ದಾನವರ ದುರ್ಗವೋ ದೇವತಾ ಸ್ವರ್ಗವೋ ಏನಾನು ಮಕ್ಕೆ ಪೊಕ್ಕುಂ ನೋಳ್ಪೆಂ ತರಿಸಂದು ಗಿರಿಯನಿಳಿದನು ಸಮೀರಾತ್ಮಜಂ ಮನೋಜವಂ ಮಾರುತ ತುಲ್ಯವೇಗಂ ಬುದ್ಧಿಮತಾವರಿಷ್ಠಂ ಅಂತ ಹನುಮಂತನ ಕರೀತೀವಿ. ಅವನಿಗೆ ಅನುಮಾನ ಬಂತು, ಆ ಅನುಮಾನವನ್ನು ತಾನೇ ಪರಿಹಾರ ಮಾಡ್ಕೋತಾ ಇದ್ದಾನೆ ತನ್ನ ಬುದ್ಧಿಯಿಂದ. ಛೇ, ಇಂದ್ರಜಿತ್ತನ ಅಪ್ಪನಿಗಲ್ಲದೆ ಈ ವೈಭವ ಇನ್ಯಾರಿಗೆ ಸಾಧ್ಯ ಎನ್ನುತ್ತಾ ಹನುಮಂತ ಯೋಚನೆ ಮಾಡ್ತಾನೆ. ಇಷ್ಟೊಂದು ವೈಭವ ಇದೆ ಆದರೂ ಕೂಡ ಇಲ್ಲಿ ಆ ಒಂದು ಸೊಗಸಿಲ್ಲ. ಇದಕ್ಕೆ ಕಾರಣ ಏನಪ್ಪ ಅಂದರೆ, ಅವನು ಅನ್ಕೋತಾನೆ ಈ ಸ್ವತ್ತು ಅನ್ನೋದು ನ್ಯಾಯವಾಗಿ ಬಂದದ್ದಲ್ಲ, ಕುಬೇರನನ್ನು ಅವನು ಹೊಡೆದು ತಂದಿರೋದು ಇದೆಲ್ಲ. ಹಾಗಾಗಿ ಎಲ್ಲಿ ಅಪಹರಿಸಿದ ಒಂದು ವೈಭವ ಇರುತ್ತೋ ಅಲ್ಲಿ ಆ ಒಂದು ಧನ ಮದ ಅನ್ನೋದು ನೆತ್ತಿಗೆ ಇರುತ್ತೆ. ಹಾವ ಹೊಡೆದವರ ನುಡಿಸಬಹುದು, ಧನದ ಮದ ಏರಿದವರ ನುಡಿಸಲಾಗದು ಅನ್ನೋ ವಚನದ ರೀತಿಯಲ್ಲಿ ಈ ಸಿರಿಯ ಮದ ಅವನನ್ನು ಪರಸತಿಯನ್ನು ಕದ್ದು ಸೆರೆಯಲ್ಲಿ ತಂದು ಇಡುವಂತೆ ಮಾಡಿದೆ. ಹಾಗಾಗಿ ಇಲ್ಲಿ ಎಷ್ಟೇ ವೈಭವ ಇದ್ದರೂ ಕೂಡ ಆ ವೈಭವಕ್ಕೆ ಬೆಲೆ ಇಲ್ಲ, ಇದು ನರಕಕ್ಕೆ ಸಮಾನ. ಸಾಮಾನ್ಯವಾಗಿ ಚಿನ್ನ ಪರಿಶುದ್ಧ, ಅದಕ್ಕೆ ಯಾವ ದೋಷವೂ ಅಂಟೋದಿಲ್ಲ ಅಂತಾರೆ. ಆದರೆ ಇದು ಸ್ವರ್ಣ ಲಂಕೆಯೇ ಆದರೂ ಇದನ್ನು ಹೊಗಳಕ್ಕೆ ನನಗೆ ಮನಸ್ಸು ಬರ್ತಿಲ್ಲ. ಇದುವರೆಗೂ ಎಲ್ಲರೂ ಏನಂತಿದ್ರು, ಯಾರೂ ದಾಟಿ ಬರಲಾಗದ ದುರ್ಗಮ ಲಂಕೆ ಅಂತ ಹೇಳ್ತಾ ಇದ್ರು. ಆದರೆ ನಾನು ದಾಟಿ ಬಂದ ಮೇಲೆ ಅದನ್ನು ಯಾರೂ ಹೇಳೋದಕ್ಕೆ ಸಾಧ್ಯವಿಲ್ಲ. ಮುಂದೆ ಸೈನ್ಯವೂ ಬರುತ್ತೆ, ಆದರೂ ಈ ಲಂಕೆಯನ್ನು ಸ್ವರ್ಗ ಅಂತ ಕರಿಬೋದು. ಯಾತಕ್ಕೆ ಅಂದರೆ ಲಕ್ಷ್ಮೀದೇವಿ ಸಮಾನಳಾದ ಸೀತಾದೇವಿ ಇಲ್ಲಿದ್ದಾಳೆ. ಆ ಸೀತಾದೇವಿಯ ಸನ್ನಿಧಾನದಿಂದ ಇದು ದೇವತಾ ಸ್ವರ್ಗವಾಗಿದೆ ಅಂತ ಅನ್ಕೋಬೋದು. ಆಮೇಲೆ ತಿರ್ಗಾ ಅವನೇ ಮನಸ್ಸಿನಲ್ಲಿ ಅನ್ಕೋತಾನೆ, ದಾನವರ ದುರ್ಗವೋ ದೇವತಾ ಸ್ವರ್ಗವೋ, ಯಾವುದಾದ್ರೂ ಕೂಡ ಒಳಗೆ ಹೊಕ್ಕು ನೋಡಿದ ಮೇಲೆ ತಾನೇ ಗೊತ್ತಾಗೋದು ಅಂದ್ಬಿಟ್ಟು ತಾನು ಯಾವ ಬೆಟ್ಟದ ಮೇಲೆ, ಆ ಬೆಟ್ಟದ ಮರದ ಮೇಲೆ ನಿಂತಿದ್ನೋ ಅಲ್ಲಿಂದ ಕೆಳಗೆ ಹಾರ್ತಾನೆ. ಕಂದರಂಗಳಂ ದಾಂಟಿ ನೆಗೆದು ಏದಿಳಿದು ಸಾಗಿರಲ್ಲಿ ಮುಂದೆ ಮಲೆತುದು ಸಿಡಿಲ ಪುರ್ಬುಗಳ್ ಗಂಟಿಕ್ಕಿದೋಳ್ ಕೋಂಟೆ ಹೊರವಳೆಯದ ಬೃಹತ್ ಬಿತ್ತಿಯ ಮೊದಲ್ಗೆ ಸೇರ್ದದರ ಬಾನ್ ಮೀಂಡಿದ್ದ ಕೊತ್ತಳಂಗಳ ನೀಕ್ಷಿಸುತ್ತೆ ಸ್ವೀದನ್ ಮೆಚ್ಚುತ ದೈತ್ಯ ಕೃತಿಯಂ ಪುಗುವೆ ನಿಂತಿದಂ ಈ ನನ್ನ ಸಾಮಾನ್ಯ ರೂಪದಿಂ ಪುಗುವೆ ನಿಂತಿದಂ ಈ ನನ್ನ ಸಾಮಾನ್ಯ ರೂಪದಿಂ ನೆಗೆಯಲ್ಕುಂ ಅಸದಳಂ ಪ್ರಾಕೃತಂ ಸೋಲ್ತ ಮೇಲ್ತಲ್ತೆ ಅಪ್ರಾಕೃತಕ್ಕೆ ಆಹ್ವಾನಂ ರಾವಣನ ಕರ್ಮ ಮಾರ್ಗಂ ತಗದು ರಾಮಸತಿ ಅನ್ವೇಷಣೆಗೆ
ರೋಷದಿಂದ ಆನೆ ಎಲ್ಲವನ್ನು ತುಳಿದು ನಡೆಯತ್ತಂತೆ. ಬೇಟೆಯಾಡುವ ಸಿಂಹರಾಜ ದೃಢ ನಿಶ್ಚಯದಿಂದ ಅಡವಿಯನ್ನು ಸೀಳಿ ನುಗ್ಗತ್ತೆ. ಆ ರೀತಿಯಲ್ಲಿ ಹನುಮಂತ ಆ ಬೆಟ್ಟದಿಂದ ಇಳಿತಿದ್ರೆ ಆ ರೀತಿಯಲ್ಲಿ ಕಾಣುತ್ತೆ. ಕವಿ ಕುವೆಂಪು ಅವರದು ಪ್ರಕೃತಿ ವರ್ಣನೆಯಲ್ಲಿ ಸಿದ್ಧಹಸ್ತ. ಬೆಳದಿಂಗಳು ಎಲ್ಲೆಲ್ಲೂ ಹರಡಿತ್ತು ಅನ್ನೋದನ್ನು, ತಿಂಗಳ ಬೆಳಕಿನೋಳ್ ಮುಳುಗಿನಿಂದ ನಾನಾ ಮಹಾತರು ರಾಕ್ಷಸರ ಮಧ್ಯೆ ಚರಿಸಿದನ್ ಅನ್ನೋ ಒಂದು ಸುಂದರ ದೃಷ್ಟಾಂತವನ್ನು ಕೊಡ್ತಾರೆ. ಆಕಾಶದೆತ್ತರ ಗಗನಚುಂಬಿತ ಶಿಖರಗಳನ್ನು ಹೊಂದಿರೋ ಈ ಲಂಕೆಯನ್ನು ನನ್ನ ಈ ಸಾಮಾನ್ಯ ರೂಪಿನಿಂದ ಹೋಗೋದಕ್ಕೆ ಸಾಧ್ಯವೇ ಅಂತ ಯೋಚನೆಯನ್ನು ಮಾಡ್ತಾನೆ. ಎಲ್ಲ ಕಡೆ ಆ ಒಂದು ಆಕಾಶಕ್ಕೆ ಒಂದು ಚುಂಬಿಸ್ತಾ ಇದೆಯೇನೋ ಅನ್ನೋ ರೀತಿಯಲ್ಲಿ ಕಟ್ಟಡಗಳಿದೆ, ಬೆಟ್ಟಗಳಿದೆ, ಕೋಟೆ ಇದೆ. ಈ ಬೃಹದಾಕಾರವಾದ ಈ ಲಂಕೆಯನ್ನು ನಾನು ಯಾವ ರೀತಿಯಲ್ಲಿ ಹೋಗೋದು, ಅದು ಏನು ಅವನು ಹಾಗೆ ಯೋಚನೆ ಮಾಡ್ತಾ ಇದ್ದಾಗ ಕೂಡ ಮೆಚ್ಚುತ ದೈತ್ಯ ಕೃತಿಯನ್ನು ಎಷ್ಟು ಸೊಗಸಾಗಿ ಕಟ್ಟಿದಾನಪ್ಪ ಅಂತ ಅಂದ್ಕೊಂಡು ಆಮೇಲೆ ಯೋಚನೆ ಮಾಡ್ತಾನೆ, ನಾನು ಹೇಗಾದರೂ ಹೋಗಬೇಕು, ಮೊದಲು ಒಳ್ಳೆಯ ಮಾರ್ಗದಿಂದಲೇ ಹೋಗಬೇಕು ಅನ್ನೋ ಒಂದು ಯೋಚನೆ ಇದೆ ಅವನಿಗೆ. ಹಾಗಾಗಿ ಈ ಸೀತಾನ್ವೇಷಣೆಗೆ ರಾವಣನ ಒಂದು ಕರ್ಮ ಹರಿಬೇಕಾದ್ರೆ ನಾನು ರಾಜಮಾರ್ಗದಲ್ಲೇ ಹೋಗಬೇಕು ಅಂತ ಯೋಚನೆಯನ್ನು ಮಾಡ್ತಾನೆ. ನನಗೆ ಚೌರ್ಯದೊಲ್ ಬಟ್ಟೆಯಲ್ಲದ ಬಟ್ಟೆ ಕುಲಿಯನ್ ಅಪಥ್ಯಮು, ಬ್ರಹ್ಮಚರ್ಯಕ್ಕೆ ಯೋಗ್ಯಮಸ್ತೆಯ ಪಥಮೇದಲ್ ಸುತ್ತಿನೋಳ್ಪಿನ್ ಪುರದ ಪೆಬ್ಬಾಗಿಲಿರ್ಕೆಯಂ ಕಂಡರಾಯಿತು ಆಣದಿರೆ ಮುಂದೆ ನಾ ಕಂಡೆ ಪೆನ್ ಕಾಣ್ಬುದನ್ ಇಂತೆನುತೆ ಬರಿದನನುಸರಿಸುತ್ತ ಸರ್ಪಕರ್ಪರ ದುರ್ಗಮಂ ದರ್ಪಗತಿಯಿಂದೇ. ರಾಮೇಶ್ವರದ ತೀರದಿಂದ ಲಂಕಾ ಪಟ್ಟಣದವರೆಗೂ ಹಾರಿ ಬಂದ ಆಂಜನೇಯನಿಗೆ ಅಲ್ಲಿಂದ ಲಂಕಾ ಪಟ್ಟಣದ ಒಳಗೆ ಹಾರುವುದಕ್ಕೆ ಯಾವ ಕಷ್ಟ ಕೂಡ ಇರಲಿಲ್ಲ. ಆದರೆ ಆಂಜನೇಯ ಮಹಾತಪಸ್ವಿ, ಮಹಾಯೋಗಿ, ಉದ್ಯೋಗ ನೀತಿ ಕೋವಿದ ಅವನು, ಕುಶಲಮತಿ. ನನಗೆ ಚೌರ್ಯದ ಓಲ್ ಅಂದರೆ ಕಳ್ಳತನದಿಂದ ಹೋಗೋದಕ್ಕೆ ನನಗೆ ಇಷ್ಟ ಇಲ್ಲ. ಬಟ್ಟೆ ಇಲ್ಲದ ಬಟ್ಟೆ ಗೊಲಿಯನ್ ಅಪಥ್ಯಂ, ದಾರಿ ಇಲ್ಲದ ಒಂದು ದಾರಿಯಲ್ಲಿ ಅಂದರೆ ರಾಜಮಾರ್ಗದಲ್ಲಿ ಹೋಗಬೇಕು. ಯಾವ ಅನ್ಯಾಯವನ್ನು ಮಾಡಿಲ್ಲ, ಕಳ್ಳತನವನ್ನು ಮಾಡಿಲ್ಲ, ಹಾಗಾಗಿ ನಾನು ಕಳ್ಳನಂತೆ ಒಳಗೆ ಹೋಗೋದಿಲ್ಲ. ನನ್ನ ಒಂದು ಬ್ರಹ್ಮಚರ್ಯಕ್ಕೆ ಈ ಅಸ್ತೇಯ ಅಂದರೆ ಕಳ್ಳತನ ಮಾಡೋದು ಸರಿಗಿಲ್ಲ. ಯಮ ನಿಯಮಗಳನ್ನು ಅವನು ಅನುಸರಿಸ್ತಾ ಇದ್ದವನು. ಯಮ ಅಂದರೆ ಅಹಿಂಸೆ, ಸತ್ಯ, ಅಸ್ತೇಯ, ಬ್ರಹ್ಮಚರ್ಯ, ಅಪರಿಗ್ರಹ. ಹಾಗಾಗಿ ಅಹಿಂಸಾ ಮಾರ್ಗಕ್ಕೆ ಹೋಗೋದಿಲ್ಲ, ಸತ್ಯವನ್ನೇ ಹೇಳ್ತೀನಿ, ಬ್ರಹ್ಮಚರ್ಯವನ್ನು ಪಾಲಿಸ್ತೀನಿ ಅಂತ ಇರೋ ನಾನು ಈಗ ಕಳ್ಳತನದಿಂದ ಹೋದರೆ ಸರಿ ಹೋಗೋದಿಲ್ಲ. ಸುತ್ತಿ ನೋಡ್ತೀನಿ, ಇಲ್ಲಿಯವರೆಗೂ ಬಂದಿದ್ದೀನಿ, ಅದರಿಂದ ಎಲ್ಲ ಕಡೆ ನೋಡ್ತೀನಿ, ಹೆಬ್ಬಾಗಿಲು ಕಂಡೇ ಕಾಣತ್ತೆ, ಕಾಣದಿರೇ ಆಗ ಏನು ಮಾಡಬೇಕು ಅನ್ನೋದನ್ನು ಯೋಚನೆ ಮಾಡೋಣ ಅಂತ ಅವನು ಮನಸ್ಸಿನಲ್ಲೇ ಮೆಲುಕು ಹಾಕ್ತಾನೆ. ನಗರ ಕೋಲಾಹಲಂ ಕೋಡಿ ಪರಿವಂತೆ ದೂರ ಭೋರ್ಗರೆ ದತ್ತು ಸುತುಮುಲಂ ಸಮೀಕ್ಷಿಸಿದನ ಸೂಕ್ಷ್ಮಮತಿ ರಾಕ್ಷಸಾಕೃತಿಯ
ಶಿಲ್ಪಕೃತಿಯಂ ಬೃಹದ್ವಾರದ ಹಣಿಮುಖಂ ತೆರೆದವೋಳಿದ್ದತ್ತು ಕೋಂಟೆವಾಯ್ ವಿದ್ಯಾತ್ಮಕಂ ಚಿತ್ರಾಗ್ರಮಾಗಿ ರಕ್ಷಣಾರಾಹಿತ್ಯದಿ ಸಂಶಯಾಸ್ಪದಮಾಗಿ ತೋರ್ತುದಾನಿಜ್ಜನತೆ ಕೃತ್ರಿಮ ಕ್ಷೇಮ ಸಂವೇದಿಗೆ ಶಶಿ ತೋರಿದುದೆ ತಡಂ ವಜ್ರವೈಡೂರ್ಯಾದಿ ಬಹುವರ್ಣ ಬಹುರತ್ನ ಖಚಿತ ಕೋಟಾಮುಖಂ ಝಗಝಗಿಸಿದುದು ಕಿರಣ ಕೋಟೆಯಂ ಮಾರುತಿಗೆ ದಿಟ್ಟಿ ಕೋರೈಸಿದುದು ತಲ್ಲಣಿಸಿದುದು ಬಗೆಯ ಸಮತೆ ಕಣ್ಣೆವೆ ಮುಚ್ಚಿದುದು ನಿಮಿಷ ಮಾತ್ರಮೆನೆ ಬೆಚ್ಚಿ ಬೆಳ್ಚಿದುದು ಕನ್ನೆಳಲ್ ತರು ಸಾಂದ್ರದ ಸರ್ಪ ಸುತ್ತು ಹಾಕಿದಂತೆ ಅನ್ನೋ ಮಾತು ನಮ್ಮಲ್ಲಿದೆ. ಸರ್ಪ ಕಾವಲು ಅಂದರೆ ಅಷ್ಟು ಬಿಗಿಯಾದ ಒಂದು ಬಂದೋಬಸ್ತನ್ನು ರಾವಣ ಅವನ ಕೋಟೆಯನ್ನು ಮಾಡಿರ್ತಾನೆ. ತನ್ನೆಲ್ಲ ಯುಕ್ತಿಯನ್ನು ಬಳಸ್ತಾ ಒಂದು ಜಾಗವನ್ನು ಬಿಡದೆ ಸೂಕ್ಷ್ಮ ದೃಷ್ಟಿಯಿಂದ ಕಪಿ ವೇಗದಿಂದ ಲಂಕಾಪಟ್ಟಣದ ಆ ದ್ವಾರವನ್ನು ಹುಡುಕ್ತಾ ಬರ್ತಾನೆ. ಇಲ್ಲಿ ಕವಿ ಅದಕ್ಕೆ ಸಾರ್ದನು ಎಳ್ಚರದೊಳ್ ಅದಂ ನಯ ಕೋವಿದಂ ಅನ್ನೋ ಒಂದು ಮಾತನ್ನು ಬಳಸ್ತಾರೆ. ಅಂದರೆ ಸ್ವಲ್ಪ ಎಚ್ಚರ ತಪ್ಪಿದರೂ ಕೂಡ ಕೆಲಸ ಕೆಡತ್ತೆ. ಚಾಪೆ ಕೆಳಗೆ ತೂರಿದಂತೆ, ಬೆಣ್ಣೆಯಲ್ಲಿ ಕೂದು ತೆಗೆದಂತೆ ಅತಿ ಜಾಣ್ಮೆ ಬೇಕು ಅನ್ನೋದನ್ನು ಯೋಚಿಸ್ಕೊಂಡವನು ಬಹಳ ನಿಧಾನವಾಗಿ ಅಲ್ಲಿಂದ ಹುಡುಕೊಂಡು ಹೊರಡ್ತಾನೆ. ಹಾಗೆ ಹೊರಡ್ತಾ ಇದ್ದಾಗ ಅವನಿಗೆ ಆ ರಾಕ್ಷಸಾಕೃತಿಯ ಶಿಲ್ಪಕೃತಿಯ ಬೃಹದ್ವಾರ ಪಣಿಮುಖಂ ಅಂದರೆ ಕಾಣಿಸತ್ತೆ. ಅದು ಹೇಗಿರುತ್ತೆ ಅದು ಅಂದರೆ, ಆದಿಶೇಷ ಕ್ರೋಧದಿಂದ ಬಾಯನ್ನು ತೆಗೆದ್ರೆ ಯಾವ ರೀತಿಯಲ್ಲಿ ಕಾಣುತ್ತೋ ಆ ರೀತಿಯಲ್ಲಿ ಬೃಹದಾಕಾರವಾದ ಹಾವು ಉಗ್ರವಾಗಿ ತನ್ನ ಬಾಯನ್ನು ತೆರೆದಿಟ್ಕೊಂಡೋ ರೀತಿಯಲ್ಲಿ ಇರುತ್ತೆ ಶಿಲ್ಪ ಕೆತ್ತನೆ. ಅದನ್ನು ಕವಿ ಚಿತ್ರೋಗ್ರ ಎನ್ನುವ ನವೀನ ಪದ ಪ್ರಯೋಗವನ್ನು ಮಾಡಿದ್ದಾರೆ, ಅದನ್ನು ಇಲ್ಲಿ ಗಮನಿಸಬೇಕು. ನಾವು ಸಾಮಾನ್ಯವಾಗಿ ಚಿತ್ರ ಅಂದರೆ ಸುಂದರ ಅನ್ನೋ ಒಂದು ಭಾವನೆ ಬರುತ್ತೆ. ಇಲ್ಲಿ ಆ ಸುಂದರ ಕಲಾತ್ಮಕವಾಗಿದೆ ಆದರೂ ಉಗ್ರವಾಗಿತ್ತು, ಆದ್ದರಿಂದ ಚಿತ್ರೋಗ್ರ ಅನ್ನೋ ಒಂದು ಪದವನ್ನು ಉಪಯೋಗಿಸಿದ್ದಾರೆ. ಯೋಚನೆ ಮಾಡ್ತಾನೆ, ನೂರಾರು ಕಾವಲುಗಾರರಿದ್ದರೂ ಕೂಡ ಹೆದರಿಕೆ ಆಗಲ್ಲ, ಆದರೆ ಯಾರೂ ಇಲ್ಲದೆ ಇಲ್ಲಿ ಇದೆ ಅಂದರೆ ಏನೋ ಸಂಶಯಕ್ಕೆ ಎಡೆ ಮಾಡುತ್ತೆ. ಯಾಕೆಂದರೆ ಈ ನಿರ್ಜರತೆ ಅನ್ನೋದೇ ಅಸಹಜ, ಇದು ಕೃತಿಮ, ಕಳ್ಳರನ್ನು ಹಿಡಿಯೋದಕ್ಕೆ ಮಾಡಿರೋ ಸಜ್ಜು ಅನ್ನೋ ರೀತಿಯಲ್ಲಿ ಅವನಿಗನ್ಸತ್ತೆ. ಇನ್ನೂ ಸ್ವಲ್ಪ ಮುಂದೆ ಹೋಗ್ತಾನೆ, ಚಂದ್ರನ ಬೆಳದಿಂಗಳ ಬೆಳಕಿನಲ್ಲಿ ಆ ನವರತ್ನ ಖಚಿತ ಕೋಟೆ ಕಣ್ಣು ಕೋರೈಸೋ ರೀತಿಯಲ್ಲಿ ಹೊಳೆಯತ್ತೆ. ಜಗಜಗಿಸುವ ಕಿರಣ ಕೋಟಿಯ ಹೊಳಪು ಆಂಜನೇಯನ ಕಣ್ಣನ್ನೇ ಕುಕ್ಕತ್ತೆ. ಆಗ ಅವನು ಭಲೆ ಭಲೆ ಅಂತ ಹೊಗಳ್ತಾನೆ. ಸಾಮಾನ್ಯವಾಗಿ ಮಹಾತ್ಮರಾದವರಿಗೆ ಯಾವತ್ತೂ ಗುಣಕ್ಕೆ ಮತ್ಸರ ಅನ್ನೋದಿರಲ್ಲ. ಅತ್ಯಂತ ವೈಭವಪೂರ್ಣವಾಗಿ ಸೌಂದರ್ಯದಿಂದ ಕೂಡಿದ್ದಾಗ ಮನುಷ್ಯನ ಮನಸ್ಸು ಮೂಕವಾಗತ್ತೆ, ಬುದ್ಧಿ ಆ ವಿಸ್ಮಯದಲ್ಲಿ ಮುಳುಗತ್ತೆ, ಲೋಕದ ಪರಿವಿಯೇ ಇರಲ್ಲ. ಆದರೆ ಮಾರುತಿ ಜಿತೇಂದ್ರಿಯಂ ಆ ವೈಭವವನ್ನು ನೋಡಿ ಹೊಗಳ್ತಾನೆ, ಹೆಜ್ಜೆ ಹೆಜ್ಜೆಗೂ ಮೈಯೆಲ್ಲ ಕಣ್ಣಾಗಿ ಅವನು ಆ ಬಾಗಿಲ ಬಳಿ ಬರ್ತಾನೆ. ಆಶ್ಚರ್ಯದದ್ಭುತಕ್ಕೆ ಬೆರಗುವಟ್ಟಂ ಮೆಚ್ಚಿ ನಿಂ ಶ್ಲಾಘಿಸುತ್ತೆ ಪಜ್ಜೆ ಪಜ್ಜೆಯೊಳೆಲ್ಚರದಿ ಮುಂದೆ ಪರಿದಾಂಜನೇಯಂಗೆ ಬಾಗಿಲಿಲ್ಲದ ಬರಿಯ ತೆರಪಿನೊಲ್ ತೋರ್ದುದಾಕೊಂಡು
ಮರಳಿ ಸುತ್ತೂ ನೋಡಿ ಕಾಣದಾರೋರ್ವರಂ ತಾನೇ ತನ್ನೊಳ್ ನುಡಿದ ನಿಂತು ಸೋಜಿಗ ಮಲ್ತೆ ನಗರ ರಕ್ಷಾಮುಖಮೆ ಅರಕ್ಷಿತಂ ನೂರ್ಪಡೆಯ ಪಗೆಗೆ ಮಿಗಿಲ ಗುರು ಈ ನಿಜ್ಜನತೆ ದಿಟಂ ಅತಿ ಭಯಂಕರತರಂ ಮೇನ್ ಅಪಾಯ ಬಹುಳಂ ಅಹಿತ ದೇಶದಿ ಅಸ್ಪಷ್ಟತೆ ಅಮರ್ತ್ಯ ಭೂ ಸುಲಭ ಮಲ್ತಿ ಲಂಕೆ ದಾಶರತಿ ಗೋಳ್ಪಕ್ಕೆ ಜನಕ ಜಯನಾಂ ಕಂಡೆ ಪಿನ್ ತುರುಗಿದೊಡಂ ಎಂತು ನಮ್ಮ ಕಜ್ಜಕ್ಕೆ ಗೆಲುವು ನಾನರಿಯೇ ನಮ್ಮ ಕಜ್ಜಕ್ಕೆ ಗೆಲುವು ನಾ ದುರ್ಗಮೀ ದೈತ್ಯ ಲಂಕೆಯಂ ಭೇದಿಪ ಸಮರ್ಥರವರೊಳ್ಳೆನಿ ಹೀಗೆ ಸುಂದರವಾದ ಲಂಕೆಯನ್ನ ಹೆಜ್ಜೆ ಹೆಜ್ಜೆಗೂ ಕೂಡ ಮೆಚ್ಚಿನಿಂದ ಹೊಗಳುತ್ತಾ ಇದ್ದಾನೆ. ಆದರೆ ತನ್ನ ಒಂದು ಆತ್ಮ ಸಂತುಲನವನ್ನು ಅವನು ಕಳ್ಕೊಳ್ಳೋದಿಲ್ಲ. ಎಲ್ಲ ಕಡೆ ಸೂಕ್ಷ್ಮವಾಗಿ ಯಾವಾಗ ಯಾವ ಶತ್ರು ಬಂದುಬಿಡ್ತಾನೋ ಅಂತ ಹೇಳಿ ನೋಡ್ತಾ ಬರ್ತಾನೆ. ಕೋಟೆ ಬಾಗಿಲನ ಬಳಿ ಬಂದು ನಿಂತ್ಕೋತಾನೆ. ಒಮ್ಮೆ ಸುತ್ತ ನೋಡ್ತಾನೆ, ಎಲ್ಲೂ ಯಾರೂ ಇಲ್ಲ. ಆಗ ಅವನಿಗೆ ಆಶ್ಚರ್ಯವಾಗೋಗತ್ತೆ. ಅಂದರೆ ಮೂಲದ್ವಾರ ಅಂದರೆ ಅದು ಮಹಾರಕ್ಷಣೆಗೆ ಒಳಗಾಗಬೇಕಾದದ್ದು. ಆ ರಕ್ಷಾಮುಖಮೇ ಅರಕ್ಷಿತಂ, ಅದು ಹೇಗಾಗಕ್ಕೆ ಸಾಧ್ಯ? ಯಾರೂ ಒಬ್ಬರೂ ಇಲ್ಲದೆ ನಿರ್ಜನತೆಯಿಂದ ಕೂಡಿರೋದಕ್ಕೆ ಸಾಧ್ಯವೇ ಇಲ್ಲ. ಬಹುಶಃ ಇಲ್ಲಿ ಏನೋ ಒಂದು ಯೋಜನೆಯನ್ನು ಇಟ್ಟಿದ್ದಾನೆ ರಾವಣ. ಸಾಮಾನ್ಯನಲ್ಲ ಅವನು. 100 ಜನ ಸೈನಿಕರನ್ನು, ಸಶಸ್ತ್ರ ಪಡೆಯನ್ನು ಇಟ್ಟಿದ್ರೂ ಕೂಡ ನನಗೆ ಹೆದರಿಕೆ ಆಗ್ತಾ ಇರಲಿಲ್ಲ. ಆದರೆ ಈ ರೀತಿ ಯಾರೂ ಇಲ್ಲ ಅಂದರೆ ಯಾವ ಕ್ಷಣದಲ್ಲಿ ಬೇಕಾದರೂ ಯಾರಾದರೂ ಬಂದು ನಮ್ಮನ್ನು ಸೋಲಿಸ್ಬೋದು. ಅದಕ್ಕೆ ಹೇಳ್ತಾರೆ, ಕಾಣುವ ಶತ್ರುವಿಗಿಂತ ಕಾಣದ ಶತ್ರುವಿನಿಂದ ಅಪಾಯ ಜಾಸ್ತಿ ಅಂತ. ಅವನು ಯೋಚನೆ ಮಾಡ್ತಾನೆ, ಸುಲಭವಲ್ಲ ಈ ಲಂಕೆಯ ಒಂದು ಅಸ್ಪಷ್ಟತೆ. ಅದರ ಮಾಯಾನಗರಿ ಅಂತ ಕರೀತಾರೆ, ರಾಕ್ಷಸರಿಗೆ ಮಾಯಾವಿದ್ಯೆ ಬರುತ್ತೆ. ಹಾಗಾಗಿ ಕಾಣಿಸ್ದೆ ಯಾವ ಮಾಯದಲ್ಲಿ ಬಂದು ಯಾರು ಹೊಡಿತಾರೋ ಗೊತ್ತಿಲ್ಲ. ಹಾಗೆ ಹೊಡೆದ್ರೆ ನಾನು ಕಾಮರೂಪಿ, ನನಗೆ ಭಗವಂತ ಯಾವ ರೂಪವನ್ನು ತಾಳೋ ಶಕ್ತಿ ಕೊಟ್ಟಿದ್ದಾನೆ, ನಾನು ಗೆಲ್ಲಬಹುದು. ಆದರೆ ನಮ್ಮ ಜನಕ್ಕೆ ಅದು ಸಾಧ್ಯವೇ? ನಾನೇನೋ ಇವಾಗ ಸೀತೆಯನ್ನು ನೋಡ್ತೀನಿ, ಹಿಂದೆ ಹೊರಟೋಗ್ತೀನಿ, ಆದರೆ ಈ ಮಹಾಸಮುದ್ರವನ್ನು ದಾಟೋದು ಎಷ್ಟು ಕಷ್ಟ. ಕಿಷ್ಕಿಂಧೆಯಿಂದ ಇಲ್ಲಿವರೆಗೂ ಬರಬೇಕು ನಮ್ಮ ಕಪಿಸೇನರು. ಹಾಗೆ ಬಂದ ಮೇಲೆ ಯಾರಿಗೆ ಸಾಧ್ಯ? ಮಹಾ ತೇಜಸ್ಶಾಲಿಯಾದ ವಾಲಿಯ ಮಗ ಅಂಗದನಿಗೊಬ್ಬನಿಗೆ ಸಾಧ್ಯ. ಸುಗ್ರೀವನ ಇತರ ಭಟರರಿಗೆ ಇದು ಸಾಧ್ಯವಾಗತ್ತೆ? ಏನು ಮಾಡೋದಪ್ಪ? ಈ ರೀತಿಯ ಒಂದು ಕಲ್ಪನೆ ಅವನಲ್ಲಿ ಬರುತ್ತೆ. ಏನು ಮಾಡೋದು ಅನ್ನೋ ಒಂದು ಯೋಚನೆ ಅವನಲ್ಲಿ ಉಂಟಾಗತ್ತೆ. ಮಹತ್ ಕಾರ್ಯಮದೆ ಮಹಾಶಕ್ತಿದಾಯಕಮಾಗೆ ವಾನರರೊಳಲ್ಪರು ಕಲ್ಪನೆ ಬೆದರ್ವಳ್ ಬಲ್ಗೆಯೇಂಗೈಯರೇ ರಾಮ ಸೀತೆಯ ರುಸಿರ ಬೇನೆ ವೆಂಕೆಯ ಕುಲುಮೆಯುಳ್ ಪುಡಿಯ ತಾಂ ಕಿಡಿಯಾಗೆಯೇ ಪೇ ಪ್ರಲಯಗೈಯದೆ ಲಂಕೆಯನ ಧರ್ಮ ಶಿಥಿಲಂ ಇಂತೆನು ದೆಸಾಗಿದಂ
ಕಪಟಯಂತ್ರೋಚ್ಛ್ವಸಿತಮೆಂಬಂತೆ ಬಗೆಗೆ ಸಂಶಯವಿದ್ದುಡಂ ಕಣ್ಗೆ ತೋರುತ್ತಿರಿ ನಿರಪಾಯ ಮೆಡೆಯ ಬಾಗಿಲ್ ವಾಡಮಂದಂತೆಯೇ ಕಾಲಿಟ್ಟನಯ್ಯೋ ಕಾಲಿಟ್ಟುದೇ ತಡಂ ಕವಣಿ ತಾಂ ಕಲ್ಲಂ ಸಿಡಿಯುವಂತೆ ಸಿಡಿದುದು ಅನಿಲಾತ್ಮ ಜನ ಪೇರುಡಲನೊಂದು ಬಿಲ್ಲೆಸೆಯ ದೂರಾಂತರಗೆ ಬಾಗಿಲಿನ ಕೀಲನೆಯ ಬಲ್ಮೆ ಕಲ್ಬಂಡೆಯಂ ನುಚ್ಚುರ್ಗೈವ ಪೊಡೆತ ಕಿನಿತು ಬೆಕ್ಕ ಸವಡುತೆ ನೆಗೆದು ನಿಂದ ಮಹಾಕಾರ್ಯಕ್ಕೆ ಮಹಾಶಕ್ತಿ ಬೇಕು, ಮಹಾದೃತಿಯೂ ಬೇಕು. ಇಚ್ಛಾಶಕ್ತಿ ಕ್ರಿಯಾಶಕ್ತಿಗಳ ಸಂಗಮವಾಗಬೇಕು. ಆದರೆ ಸಾಮಾನ್ಯ ವಾನರರು ಆ ಕಲ್ಪನೆಗೆ ಹೆದರಿ ಕಂಗಾಲಾದರೆ ಏನು ಮಾಡಬೇಕು ಅನ್ನೋ ಒಂದು ಆತಂಕ ಕಾಡತ್ತೆ ಹನುಮಂತನಿಗೆ. ಆದರೆ ಹನುಮಂತನ ಆ ಧೃತಿ ಅಂದರೆ ಒಂದು ಅಪಾಯ ಬಂದಾಗ ಒಂದು ಕೆಲಸ ಆಗಬೇಕಾದ್ರೆ ಯಾವ ರೀತಿ ಮನುಷ್ಯ ಯೋಚಿಸಬೇಕು ಅನ್ನೋದನ್ನು ನಮಗೆ ಇಲ್ಲಿ ಹನುಮಂತ ಹೇಳ್ಕೊಳ್ತಾನೆ. ಆತಂಕ ತಕ್ಷಣ ಅವನವನಿಗೆ ಆಟೋ ಸಜೆಷನ್ ಕೊಟ್ಕೊಂಡು ಸಮಾಧಾನ ಮಾಡಿಕೊಂಡು ಪರಿಹಾರವನ್ನು ಹುಡುಕೋತಾನೆ. ರಾಮ ಸೀತೆಯರು ಬಿಟ್ಟ ಒಂದು ನಿಟ್ಟುಸುರು ಇದೆಯಲ್ಲ ಅವರ ಒಡಲ ಬೆಂಕಿ, ಅದು ಉರಿಯುತ್ತಾ ಹೋಗಿ ಒಂದು ಅದರ ಕಿಡಿ ಒಂದು ಲಂಕೆ ಮೇಲೆ ಬಿದ್ದರೂ ಸಾಕು ಅದು ಉರಿದು ಬೂದಿಯಾಗತ್ತೆ. ಕಾರಣ ಇಲ್ಲಿ ಎಂತಹ ವೈಭವ ಇದ್ದರೂ ಕೂಡ ಧರ್ಮ ಅನ್ನೋದು ಶಿಥಿಲವಾಗೋಗಿದೆ. ಯಾವಾಗ ಧರ್ಮ ಶಿಥಿಲವಾಗತ್ತೋ ಆ ಅಡಿಪಾಯವೇ ನಾಶ ಆಗಿ ಇಡೀ ಲಂಕೆ ಒಂದು ಟೊಳ್ಳು ಸೃಷ್ಟಿ ಅನ್ನೋ ಹಾಗಾಗೋಗಿದೆ. ಯಾವುದು ಶಿಥಿಲವಾಗಿರತ್ತೋ ಅದು ಕ್ಷಣ ಮಾತ್ರದಲ್ಲಿ ಧೂಳಿಪಟವಾಗೋಗತ್ತೆ. ಹಾಗಾಗಿ ನಾನು ಇದರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋಷ್ಟಿಲ್ಲ, ನಾನು ಈಗ ಸೀತಾನ್ವೇಷಣೆಗೆ ಹೊರಡಬೇಕು ಅಂತ ಹೊರಡ್ತಾನೆ. ಯಾವ ರೀತಿಯಲ್ಲಿ ಕವಿ ಸೊಗಸಾಗಿ ವರ್ಣನೆ ಮಾಡ್ತಾರೆ, ಪಜ್ಜೆ ವಜ್ಜೆಗೆ ನಿಂತು ಅಂದರೆ ಹೆಜ್ಜೆ ಹೆಜ್ಜೆಗೂ ಅವನು ನಿಂತ್ಕೋತಾನಂತೆ, ಮೈಯೆಲ್ಲ ಕಣ್ಣಾಗಿ ಮೈಯೆಲ್ಲ ಕಿವಿಯಾಗಿ. ಈ ಕಡೆ ನೋಡ್ತಾ ಇದ್ದಾನೆ, ಈ ಕಡೆ ಆಲಿಸ್ತಾ ಇದ್ದಾನೆ, ಅವನ ಬುದ್ಧಿ ಏನು ಮಾಡಬೇಕು ಅಂತ ಹೇಳುತ್ತೋ ಆವಾಗ ಇದ್ದಕ್ಕಿದ್ದಂಗೆ ಗಾಳಿ ಬೀಸ್ದಂಗಾಗತ್ತೆ. ನೋಡ್ತಾನೆ ಎದುರುಗಡೆ ಒಂದು ಕಪಟ ಯಂತ್ರವನ್ನು ಇಟ್ಟಿರ್ತಾರೆ. ಆಗ ಅವನಿಗೆ ಸಂಶಯ ಬರುತ್ತೆ, ಇದೇನಿದು ಅಂತ ಅವನು ನೋಡ್ತಾ ಇರ್ತಾನೆ. ಒಂದು ಕವಣೆ ಕಲ್ಲಿನಿಂದ ಆ ಕವಣೆಯನ್ನು ಇಟ್ಕೊಂಡು ಅದರಲ್ಲಿ ಕಲ್ಲು ಹಾಕಿ ಬೀಸಿ ಹೊಡಿತಾರೆ. ಹಿಂದಿನ ಕಾಲದಲ್ಲಿ ಮಕ್ಕಳು ಆಟ ಆಡೋಕ್ಕೆ ಅಥವಾ ಪಕ್ಷಿಗಳನ್ನು ಓಡಿಸೋಕ್ಕೆ ಅದನ್ನೆಲ್ಲ ಉಪಯೋಗಿಸೋರು. ಆ ಕವಣೆ ಕಲ್ಲಿನಿಂದ ಬರೋ ಆ ಒಂದು ಕಲ್ಲಿನ ಒಂದು ವೇಗ ಅತಿಯಾದ ವೇಗದಿಂದ ಬಂದು ಅದು ಹೊಡೆಯತ್ತೆ. ಆ ರೀತಿಯಲ್ಲಿ ಏನಾದರೂ ಕಲ್ಲು ಸಿಡದಂತೆ ಸಿಡ್ಕೊಂಡು ಹನುಮಂತನ ಒಂದು ಒಡಲಿರುತ್ತಲ್ಲ ಅವನ ಹೊಟ್ಟೆಯ ಭಾಗಕ್ಕೆ ಬಂದು ಬೀಳತ್ತೇನೋ ಅನ್ನೋ ರೀತಿಯಲ್ಲಿ ರಭಸವಾಗಿ ಬರುತ್ತೆ. ಹಾಗೆ ಬಂದಾಗ ಅವನು ಕ್ಷಣ ಮಾತ್ರದಲ್ಲಿ ನೆಗೆದು ನಿಂದನು. ಅಂದರೆ ಆ ಕಟ್ಟೆಚ್ಚರದಿಂದ ಅವನು ಹೋಗ್ತಾ ಇರ್ತಾನೆ. ಹಾಗೆ ಹೋಗ್ತಾ ಇದ್ದಾಗ ಯಾವ ಕ್ಷಣದಲ್ಲಿ ಏನಾದರೂ ಕೂಡ ಅವನು ತಯಾರಾಗಿರ್ತಾನೆ. ಒಂದು ಕ್ಷಣ ಮಾತ್ರದಲ್ಲಿ ಅವನು ನೆಗೆದು ನಿಂತು ಬಿಡ್ತಾನೆ. ಮತ್ತೆ ಮರುತಾತ್ಮಜಂ ತುಡುಕಿ ರಾಮ ಮುದ್ರಿಕೆ ಇತ್ತ ತನ್ನ ವಕ್ಷದ ವಜ್ರದೇಶಮಂ ದಿಟಮಿದು ಅಮತ್ಯ ಭೂ ಈ ಲಂಕೆ ದಶಕಂಠ ಪಾಲಿತಂ ಸಲ್ಲದಿಲ್ಲಿಗೆ ನನ್ನ ಈ ಸಾಧಾರಣತೆ ಎನುತ್ತ ಔಡುಗಚ್ಚಿರೆ ದೃಢತೆ ಯೌಗಿಕ ಪರಾಕ್ರಮಕ್ಕೆ ತನ್ನಾತ್ಮಶಕ್ತಿಯಂ ಆಹ್ವಾನಿಸುತ್ತೆ. ಮತ್ತೆ ಮುಂಬರಿದನೈ ವಜ್ರಮಯ ವಪುವಾಗಿ ಮುಂಬ
ಶಕ್ತಿ ಸತ್ತುದೈ ತಿರುಗುಗೆಟ್ಟುದು ಚಕ್ರಮದರ ಪಲ್ಮುರಿ ಮುರಿದು ಕೆದರೆ ಹಾ ಮತ್ತಮ್ಮೇನದು ಮುಂದೆ ವಿಗ್ರಹ ಮೊದಲಿಲ್ಲದುದು ತೆಕ್ಕನೈ ತಂದುದ ಕೃತಿಯೇ ಈ ಕೃತಿಗೆ ಕಾರಣಮೇನಲ್ಲ ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಂ ಅರೋಗತಾಂ ಅಜಾಡ್ಯಂ ವಾಕ್ಪಟುತ್ವಂ ಚ ಹನುಮತ್ ಸ್ಮರಣಾತ್ ಭವೇತ್ ಅಂತ ಕರೀತಾರೆ. ಅಂದರೆ ಹನುಮಂತನಲ್ಲಿ ಎಲ್ಲ ಗುಣಗಳು ಕೇಂದ್ರೀಕರಣವಾಗಿದೆ. ಬುದ್ಧಿ ಇದೆ, ಬಲ ಇದೆ, ಧೈರ್ಯ ಇದೆ, ನಿರ್ಭಯ ಅವನು, ಆರೋಗ್ಯ ಇದೆ, ವಜ್ರ ಶರೀರ ಇದೆ, ಸ್ವಲ್ಪ ಕೂಡ ಸೋಮಾರಿತನದ ಸ್ವಭಾವ ಇಲ್ಲ. ಹಾಗಾಗಿ ಅವನು ಯೋಚನೆ ಮಾಡ್ತಾನೆ, ಇದು ಸಾಮಾನ್ಯ ಪ್ರದೇಶ ಅಲ್ಲ, ರಾವಣನ ಲಂಕೆ, ದೇವತೆಗಳಿಗೂ ಅಸಾಧ್ಯ ಇಲ್ಲಿ ಹೋಗೋದಕ್ಕೆ. ನನ್ನ ಒಂದು ಇಚ್ಛಾಶಕ್ತಿ ಆತ್ಮಶಕ್ತಿಯಿಂದ ಈಗ ನಾನು ನನ್ನ ಈ ಅನ್ನಮಯ ಕೋಶವನ್ನು ವಜ್ರಮಯ ಕೋಶವನ್ನಾಗಿ ಮಾಡ್ಕೋಬೇಕು. ವಜ್ರ ಶರೀರಿಯಾಗ್ತಾನವನು ಆ ಕ್ಷಣದಲ್ಲಿ. ಮೇರು ಪರ್ವತದ ಒಂದು ಭಾರ, ಅಷ್ಟು ಗಾತ್ರವನ್ನು ಹನುಮಂತ ತನ್ನೊಳಗೆ ತಗೋತಾನೆ. ಯಾಕೆ ಅಂದರೆ ಎದುರಿಗೆ ನೋಡ್ತಾನೆ, ಒಂದು ದೊಡ್ಡ ರಕ್ಷಣಾ ಯಂತ್ರವನ್ನೇ ಯೋಜಿಸ್ಬಿಟ್ಟಿರ್ತಾನೆ ಲಂಕೆಯನ್ನು ಕಾಪಾಡೋದಕ್ಕೆ. ದೊಡ್ಡದಾದ ಯಂತ್ರ, ಆ ಯಂತ್ರಕ್ಕೆ ದೊಡ್ಡ ಚಕ್ರ, ಆ ಚಕ್ರಕ್ಕೆ ಹರಿತವಾದ ಹಲ್ಲುಗಳಿರುತ್ತೆ. ಯಾರೇ ಹತ್ತಿರ ಹೋಗೋ ಸಾಹಸ ಮಾಡಿದ್ರೂ ಕೂಡ ಅದು ಅವರನ್ನು ಕತ್ತರಿಸ್ಬಿಡ್ತಿರತ್ತೆ. ಯಾವ ರೀತಿ ಅಂದರೆ ಕೋಪ ಬಂದಾಗ ಕೆಲವರು ಹೇಳ್ತಾರೆ, ನಾನು ಸಿಗದ ತೋರಣ ಕಟ್ಬಿಡ್ತೀನಿ ನಿನ್ನ ಅಂತ. ಇಲ್ಲಿ ಅಕ್ಷರಶಃ ಆ ಯಂತ್ರ ಆ ಕೆಲಸ ಮಾಡುತ್ತೆ. ಆದರೆ ಅಘಟಿತ ಘಟನಾ ಸಾಮರ್ಥ್ಯ ಮಹಾಪರಾಕ್ರಮಿ ಅವನು. ಆದ್ದರಿಂದ ಅವನು ಹೋಗ್ತಾನೆ, ಹೋಗಿ ಆ ಚಕ್ರವನ್ನು ಕೈಯಲ್ಲಿ ಹಿಡಿದು ನಿಲ್ಲಿಸ್ಬಿಡ್ತಾನೆ. ಹಾಗೆ ನಿಲ್ಲಿಸಿದಾಗ ಕವಿ ಹೇಳ್ತಾನೆ, ದ್ವಾರ ಯಂತ್ರದ ಶಕ್ತಿ ಸತ್ತುದೈ, ಅದರ ಶಕ್ತಿನೇ ಉಡುಗೋಗತ್ತೆ, ಅದರ ಹಲ್ಲು ಮುರಿ ಮುರಿದು ಬಿತ್ತು. ಆಗ ಹಿಂದೆ ಕಾಣದ ಒಂದು ದೈತ್ಯಾಕಾರದ ವಿಗ್ರಹ ಒಂದು ಅವನ ಮುಂದೆ ಬಂದು ನಿಂತ್ಕೊಳ್ಳತ್ತೆ. ಚಿನ್ನ ದುಡಿಯ ಸೇವ ಮೈ ರಾರಾಜಿಸಿತು ಜೊನ್ನ ಬೆಳಗಿನೊಳ್ ಮಿರುಗಿದುದು ಮುಡಿಯೊಳುಜ್ವಲ ಕಿರೀಟಂ ಪೆಗಲಿಂದೆ ಸೋರ್ದು ಸೊಗಸಿದುದು ಕೇಶದ ಪೊನಲ್ ಕರ್ಪೂ ರಾಣಿಯಂ ಸಾರುತಿದ್ದ ಮೊಗದ ಗಂಭೀರ ದಪ್ಪಕ್ಕೆ ದೇವತ್ವಮಂ ನೀಡಿದ ಕ್ಷಿಗಳ ಅಮರ ಕಾಂತಿ ವಿಗ್ರಹದ ಜೀವತ್ವಮಂ ಸಾಧುದು ಅಂಜನಾಸುತಗೆ. ಬಹುಭುಜಗಳ ಆಯುಧ ಪಾಣಿಯಂ ದಿವ್ಯ ರತ್ನಾಭರಣ ಪುಷ್ಪಹಾರ ಸಂಶೋಭಿಯಂ ಶಶಿಧೌತಿಯಾಗಿಯೂ ನಿಳಲಿಲ್ಲದಿದ್ದಳು. ಕಮನೀಯ ಭೀಷ್ಮತ ಭಗವತಿಯ ಓಲಂತೆ ಭವ್ಯೋ ನದಾಕಾರ್ಯಂ ಜಗತ್ ಪ್ರಾಣಜಂ ದಿಟ್ಟತನದಿಂ ದಿಟ್ಟಿನಟ್ಟು ನೋ ಮಹಿಳಾ ಮಹನ್ಮೂರ್ತಿ ನುಡಿದು ದಿಂತೆಂದು ನಿಶೆ ಗೌರವಕ್ಕೆ ನಿಶ್ಯಪ್ತಮಪ್ಪಂತೆವೋ ಮಹನ್ಮೂರ್ತಿ ನುಡಿದುದೂ.
ಯಂತ್ರವನ್ನು ಮುರಿದ ಮೇಲೆ ಒಂದು ಬೃಹದಾಕಾರವಾದ ವಿಗ್ರಹವನ್ನು ನೋಡ್ತಾನೆ. ಆ ವಿಗ್ರಹ ಚಿನ್ನದ ಒಂದು ಉಡುಗೆಯನ್ನು ತೊಟ್ಟಿರುತ್ತೆ. ಬೆಳದಿಂಗಲಲ್ಲಿ ಅದು ಹೊಳೀತಾ ಇರುತ್ತೆ. ಉಜ್ವಲವಾದ ಒಂದು ಕಿರೀಟ ವಜ್ರ ವೈಡೂರ್ಯಗಳಿಂದ ಕೂಡಿರುತ್ತೆ. ಅದರ ಕೆಳಗಡೆ ಕಪ್ಪಗಿನ ಕೇಶರಾಶಿ. ರಾಜ ಗಾಂಭೀರ್ಯದಿಂದ ದರ್ಪದಿಂದ ಕೂಡಿರೋ ಒಂದು ದೈವತ್ವವನ್ನು ತೋರಿಸುವಂತಹ ಮುಖ. ಆ ಕಣ್ಣುಗಳಲ್ಲಿದ್ದ ಕಾಂತಿಯನ್ನು ನೋಡಿದಾಗ ಅನ್ಕೋತಾನೆ, ಓ ಇದು ವಿಗ್ರಹವಲ್ಲ, ಜೀವಂತವಾದ ಒಂದು ಹೆಣ್ಣು ಮಗಳು ಅಂತ. ಅದಕ್ಕೆ ಸಾಮಾನ್ಯವಾಗಿ ಹೇಳ್ತಾರೆ, ಕಣ್ಣೇ ಆ ಮನುಷ್ಯನ ಒಂದು ಜೀವಂತಿಗೆಯನ್ನು ತೋರಿಸುವಂತಹ ಪ್ರತಿಬಿಂಬ ಅಂತ. ಹಾಗೆ ಅವಳನ್ನು ನೋಡ್ತಾನೆ. ಆಮೇಲೆ ಇವಳು ಸಾಮಾನ್ಯ ಮಾನವ ಸ್ತ್ರೀಯ ರೀತಿಯಲ್ಲಿ ಇಲ್ಲವಲ್ಲ ಅಂತ ಅವಳನ್ನು ಗಮನಿಸ್ತಾನೆ. ಅವಳುಗೆ ಬಹು ಭುಜಗಳಿರುತ್ತೆ, ಅನೇಕ ತೋಳುಗಳಿರುತ್ತೆ. ಪ್ರತಿಯೊಂದು ತೋಳಿನಲ್ಲೂ ಅವಳು ಕೈಯಲ್ಲೂ ಪ್ರತಿಯೊಂದು ಕೈಗಳಲ್ಲೂ ಅವಳು ಹರಿತವಾದ ಆಯುಧಗಳನ್ನು ಇಟ್ಕೊಂಡಿರ್ತಾಳೆ. ಜೊತೆಗೆ ರತ್ನಾಭರಣಗಳಿಂದ ಅವಳನ್ನು ತನಗತಾನೆ ಅಲಂಕಾರವನ್ನು ಮಾಡಿಕೊಂಡಿರ್ತಾಳೆ. ಇನ್ನೂ ಒಂದು ವಿಶೇಷ ಸಂಗತಿಯನ್ನು ಗಮನಿಸ್ತಾನೆ, ಅವಳಿಗೆ ನೆರಳಿರೋದಿಲ್ಲ, ಛಾಯಾರಹಿತೆಯಾಗಿರ್ತಾಳೆ. ಆ ಭವ್ಯಾಕಾರವನ್ನು ನೋಡಿ ಬೇರೆ ಯಾರಾಗಿದ್ರೂ ಕೂಡ ಹೆದರ್ಕೊಂಡ್ಬಿಟ್ಟಿರೋರು ಅಥವಾ ತಮ್ಮ ಪ್ರಾಣವನ್ನೇ ತ್ಯಜಿಸ್ಬಿಡ್ತಾ ಇದ್ರು. ಆದರೆ ಮಹಾದೃತಿವಂತ ಆಂಜನೇಯ, ಅವನು ಅವಳ ದೃಷ್ಟಿಗೆ ದೃಷ್ಟಿ ಕೊಟ್ಟು ನೋಡ್ತಾನೆ. ಆಗ ಅವಳಿಗೂ ಕೂಡ ಒಂದು ಗೌರವ ಬರುತ್ತೆ. ಈ ರೀತಿಯಲ್ಲಿ ಇಷ್ಟು ಧೈರ್ಯದಿಂದ ನನ್ನನ್ನು ನೋಡ್ತಾ ಇದ್ದಾನಲ್ಲ, ಯಾರಿವನು ಅಂತ ಹೇಳಿಬಿಟ್ಟು ಒಂದು ನಿಶ್ಶಬ್ದತೆಗೆ ಗೌರವ ಕೊಡೋ ರೀತಿಯಲ್ಲಿ ಅವಳು ಅವನನ್ನು ಮಾತನಾಡಿಸ್ತಾಳೆ. ದಿಟಂ ದಿಟಂ ನೀಂ ಮಹಾಸತ್ವನ ಹೃದಯ ಕಾಣೆ ನಿನ್ನೆಗಂ ಈ ದ್ವಾರಯಂತ್ರಂ ಮುರಿದ ಮೈಗಲಿಗಳಂ ದಿಟಂ ದಿಟಂ ನೀ ಮಹಾಸತ್ವನ ಹೃದಯ ಕೇಳಾದೊಡಂ ರಾವಣ ಪ್ರಜೆಗಳಲ್ಲದೆಯೇ ಅನ್ಯರಾರ್ಗಂ ಲಂಕೆಯಂ ಪುಗಲ್ ಕಸದಳಂ ಜೀವಸಹಿತಂ ಲಂಕೆಯಂ ಪುಗಲ್ ಕಸದಳಂ ಆರ್ನೀಂ ಅಪರಿಚಿತ ವೇಷಿ ಆರ್ನೀಂ ಧ್ವನಿ ಗೌರವಕ್ಕೆ ಮಣಿದೊಡಂ ಮಾತಿನರ್ಥಕ್ಕೆ ಮಲೆತು ನಿಂತುದು ಮಾರುತಿಯ ಧೃತಿಯ ಮರ್ಯಾದೆ ಮಾರ್ನುಡಿದ ನಿಂತು ಇನ್ನೇನಾನು ಮಕ್ಕೆ ನಾಳ್ ರಾವಣ ಪ್ರಜೆಯಲ್ತು ಮುಳಿಸು ಮೊಗ ಕೇದೊಡಂ ಕೊಂಕುನಗೆ ಬಿಂಕದಿಂದ ಆಂಜನೇಯನ ಜಾಣ್ಮೆ ಬಿಕ್ಕಳಿಸೇ ಓ ಪೆಸರಿಲ್ಲದಿರ್ಪರ್ವನೇಂ ಪರದೇಶಿನೀ ನಕ್ಕು ನಗೆಯಿಂ ತಿರಸ್ಕರಿಸಿ ವಾಕ್ಕೋವಿದಂ ಇರ್ಕೆ ನಾನಾರೆಂಬುದಕ್ಕೆ ನಿನಗಿನಿತರೊಳೆ ಸಕ್ಕಿ ದೊರೆಕೊಳ್ಳುವುದು ಮೊದಲ್ಪೇಳು ದಯೆಗೈದೆಯೇ ಪರದೇಶಿಯಲ್ಲದ ನಿನ್ನ ಪೆಸರಾಂತ ಪೆಸರು ಕಾಡುಡೆಯ ಕಪಿವೇಶಿ ನೀನಾಗಿಯೂ ಮಿಕ್ಕಿ ಗಳಪು ವೈ ಸೊಕ್ಕು ನುಡಿಯಂ ನೀನಾರುಡನೆ ನುಡಿವೆ ಎಂಬುದಂ ತಿಳಿಯೋ ದಶಶಿರ ಕನಕ ಲಕ್ಷ್ಮಿ ಲಂಕಾದೇವಿ ಲಂಕಿನಿಯನ ನಾನೇ ಲಂಕೆ ಎಂದರೇ ನನ್ನ ರಕ್ಷೆ ಈ ದುರ್ಗಮಂ ಪುಗುವ ಮುನ್ನಂ ದಿಟಂ ಪುಗುವೆ ನೀಂ ಸ್ವರ್ಗಮಂ ದಿಟಂ ಪುಗುವೆ ನೀ ಸ್ವರ್ಗಮಂ
ಅವಳು ಮೊದಲು ಅವನ ಪರಾಕ್ರಮವನ್ನು ಹೊಗಳ್ತಾಳೆ. ಮಹಾಸತ್ವಶಾಲಿ ಕಣಯ್ಯ ನೀನು, ಇದುವರೆಗೂ ಈ ದ್ವಾರ ಯಂತ್ರವನ್ನು ಮುರಿಯುವ ಪರಾಕ್ರಮಿಗಳು ಹುಟ್ಟುಕೊಂಡೇ ಇರಲಿಲ್ಲ. ಆದರೂ ರಾವಣನ ಪ್ರಜೆಗಳಿಗಲ್ಲದೆ ಅನ್ಯರಿಗೆ ಜೀವಸಹಿತ ಈ ನಗರವನ್ನು ಪ್ರವೇಶಿಸುವುದು ಅಸಾಧ್ಯ. ಅಪರಿಚಿತ ವೇಷಿಯಾದ ಯಾರು ನೀನು ಎಂದು ಪ್ರಶ್ನೆ ಮಾಡ್ತಾಳೆ. ಆಗ ಆಂಜನೇಯ ಸೊಗಸಾಗಿ ಉತ್ತರವನ್ನು ಕೊಡ್ತಾನೆ. ಆಂಜನೇಯ ಮಾತನಾಡುವುದೇ ವಿರಳ, ಆದರೆ ಮಾತನಾಡಿದಾಗ ರಸಜೇನು ಅವನ ಮಾತು. ಅವಳ ಮಾತು ಮರ್ಯಾದೆಯಿಂದ ಕೂಡಿದ್ರೂ ಕೂಡ ಆ ಮಾತಿನ ಅರ್ಥ ಅವನನ್ನು ಕೆಣಸ್ಕತ್ತೆ. ಆ ಕೆರಳಿದ ಅವನು ಅವಳ ಮಾತಿಗೆ ಏಟಿಗೆ ಪ್ರತಿ ಏಟು ಎಂಬಂತೆ ಅಷ್ಟೇ ವಿನಯದಿಂದ ಉತ್ತರ ಕೊಡ್ತಾನೆ. ನಾನು ಇನ್ನೇನಾದರೂ ಆಗಿರಲಿ ರಾವಣನ ಪ್ರಜೆಯಂತೂ ಖಂಡಿತ ಅಲ್ಲ. ಅಂದರೆ ಇಲ್ಲಿ ಲಂಕಿಣಿಯನ್ನೂ ಮೂದಲಿಸ್ತಾ ಇದ್ದಾನೆ, ಜೊತೆಗೆ ರಾವಣನ ಪ್ರಜೆಯಾದ ಅವಳನ್ನೂ ಮೂದಲಿಸ್ತಾ ಇದ್ದಾನೆ. ರಾವಣನ ಪ್ರಜೆಯಾಗುವ ದೌರ್ಭಾಗ್ಯ ತನ್ನದಲ್ಲ ಎಂಬಲ್ಲಿ ಅವಳ ದಾಸ್ಯವನ್ನು ಆತ್ಮದಾರಿದ್ರ್ಯವನ್ನು ತುಚ್ಛೀಕರಿಸುವ ಒಂದು ಧ್ವನಿಯನ್ನು ಕುವೆಂಪು ಅವರು ಇಲ್ಲಿ ತಂದಿದ್ದಾರೆ. ಇದರಿಂದ ಅವಳಿಗೆ ವಿಪರೀತವಾದ ಒಂದು ಕೋಪ ಬರುತ್ತೆ. ಮೊದಲೇ ನನ್ನನ್ನು ಮಾತನಾಡಿಸೋದಕ್ಕೆ ಹೆದರ್ತಾರೆ, ಆದರೆ ನನ್ನನ್ನು ಮೂದಲಿಸ್ತಾ ಇದ್ದಾನಲ್ಲ ಇವನು ಅಂತ ಹೇಳಿಬಿಟ್ಟು ಅವಳು ಕೇಳ್ತಾಳೆ, ನಿನ್ನ ಹೆಸರು ಏನು? ಪೆಸರೇ ಇಲ್ವಾ ನಿನಗೆ? ಹಾಗಾದರೆ ಏನು ನಿನ್ನ ಹೆಸರು ಅಂತ. ಆಗ ಅವನು ನಕ್ಕು, ಅಂದರೆ ಅವಳ ಮಾತನ್ನು ನಗೆಯಿಂದ ತಿರಸ್ಕಾರವನ್ನು ಮಾಡ್ತಾನೆ. ತಿರಸ್ಕಾರವನ್ನು ಮಾಡ್ತಾ ಹೇಳ್ತಾನೆ, ನಾನು ಯಾರು ಅನ್ನೋದು ಇನ್ನು ಕೆಲವೇ ಕ್ಷಣಗಳಲ್ಲಿ ನಿನಗೆ ಗೊತ್ತಾಗೋಗತ್ತೆ. ಅದು ನಾನು ಹೇಳೋದೇ ಇಲ್ಲ, ನಾನು ಮಾಡುವ ಕೆಲಸದಿಂದಲೇ ನಾನು ಯಾರು ಅನ್ನೋದು ನಿನಗೆ ಗೊತ್ತಾಗತ್ತೆ. ಮೊದಲು ನೀನು ಯಾರು ಅನ್ನೋದು ನನಗೆ ಹೇಳು. ಪರದೇಶಿಯಲ್ಲದ ನಿನ್ನ ಪೆಸರಾಂತ ಪೆಸರಂ, ನಿನಗೇನೋ ದೊಡ್ಡ ಹೆಸರು ಇರಬೇಕಲ್ಲ, ಆ ಹೆಸರು ಹೇಳು ನೀನು ಅಂತ ಹೇಳಿದಾಗ ಅವಳಿಗೆ ವಿಪರೀತ ಕೋಪ ಬಂದ್ಬಿಡುತ್ತೆ. ಹೇಳ್ತಾಳೆ, ಕಾಡು ಜನರು ಹಾಕಿಕೊಂಡಿರೋಂಥ ಒರಟು ಬಟ್ಟೆನ ಹಾಕ್ಕೊಂಡಿದ್ಯಾ, ಸಾಮಾನ್ಯ ಕಪಿಯಾಗಿದೆ, ಆದರೂ ಎಂತಹ ಸೊಕ್ಕು ಗರ್ವ ಅಧಿಕಾರವಾಣಿಯಿಂದ ನೀನು ಮಾತಾಡ್ತಿದ್ಯಾ? ಯಾರ ಮುಂದೆ ಮಾತಾಡ್ತಿದ್ದೀನಿ ಅನ್ನೋ ಒಂದು ಜ್ಞಾನವಾದರೂ ಇದೆಯಾ? ನಾನು ಯಾರು ಅಂದ್ಕೊಂಡಿದ್ಯಾ? ನಾನು ದಶಶಿರ ಕನಕಲಕ್ಷ್ಮಿ, ಲಂಕಾದೇವಿ, ಲಂಕಿಣಿ. ಈ ಲಂಕೆಯನ್ನು ಹಗಲಿರುಳು ಕಾಪಾಡುವ ನನ್ನನ್ನು ನೀನು ಲಂಕೆ ಎಂದೇ ತಿಳಿದುಕೊಳ್ಳಬಹುದು ಅಂತ ಹೇಳ್ತಾಳೆ. ತನ್ನ ಮುಂದಿದ್ದ ಆ ಅಲಘುಬಲ ಧೀರೆಯಂ ದೇವತಾಕಾರೆಯಂ ಕೆರಳಿಸರೆ ಕಜ್ಜಮಂ ಕೈಗೂಡಿಸುವನೆಂದೆಳಸಿ ಪವನ ಸೋನು ಅಲಘುಬಲ ಧೀರೆಯಂ ಕೆರಳಿಸರೆ ಹೇ ಭದ್ರೇ ಕೆಮ್ಮನೆಯೇಕೆ ಮುನಿದೆಯೋ ಪರದೇಶಿ ಕಪಿವೇಶಿ ನೀನಿಂದ ಓಲಾಂ ಅನಾಗರಿಕವನ ಚರಂ ಸರ್ವಕಲೆಗಾಗರಂ ಸಂಪದಕ್ಕೆ ಸಾಗರಂ ಭೋಗಕ್ಕೆ ತವರು ನೆಲದರಿಕಿ ಲಂಕೆ ಎಂಬುದ ಕೇಳ್ದು ಕಣ್ಗಳ ಕುತೂಹಲಕ್ಕೆ ತಣಿಯರೆಯಲೈ ತಂದೆನ ಅರಣ್ಯಚಾರಿಯಂ ಮನದಣಿಯೇ ನಗರ ಶೋಭೆಯ ನೋಡಿ ಪಿನ್ನಡೆವನ ಗ್ರಾಮೀಣನಂ ಕೊಲ್ಲುವುದೆಂಬಲ್ಮೆ ಮೇಣಂತೆ ತಡುವುದೇಂ ಜಾಣ್ಮೆ ತಡೆವುದೇಂ ಜಾಣ್ಮೆ ನನ್ನರಿಂದಿ ಮಹಾದೇ
ಕೇಳಿಕೆ ಕೇಳೆ ನಗೆವಾತದಂ ಬಿಟ್ಟು ಕಳೆ ಬೇಡುತಿಹೆನು ಏನಗೆ ದಶಶಿರನ ವೈಭವದ ದರ್ಶನವನಿತ್ತು ಕೃಪೆಗೆ ಬೇಡುತಿಹೆನು ನನ್ನ ರಕ್ಷಣೆಯಲ್ಲಿ ಲಂಕೆಯ ಒಳಗೆ ಒಂದು ಇರುವೆ ಕೂಡ ಜೀವಂತವಾಗಿ ಹೋಗುವುದಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ಲಂಕೆಯ ಒಳಗೆ ಹೋಗುವ ಮುನ್ನವೇ ನೀನು ಸ್ವರ್ಗವನ್ನು ಸೇರುತ್ತೀಯ ಅಂತ ಅವಳು ಕಟುವಾಗಿ ತಿರುಗೇಟು ಕೊಡ್ತಾಳೆ. ಆಗ ಯೋಚನೆಯನ್ನು ಮಾಡ್ತಾನೆ ಹನುಮಂತ. ಕವಿಗಳು ಸೊಗಸಾಗಿ ಒಂದು ಉದಾಹರಣೆಯನ್ನು ಕೊಡ್ತಾರೆ. ಸಾಗರ ಯಾತ್ರಿಕನಾದವನು ತನ್ನ ಎದುರಿಗೆ ಒಂದು ಬೆಟ್ಟ ಬಂದರೆ ಅದಕ್ಕೆ ಡಿಕ್ಕಿ ಹೊಡೆಯೋದಿಲ್ಲ, ಅದನ್ನು ಜಾಣತನದಿಂದ ಅದನ್ನು ಬಳಸಿಕೊಂಡು ಹೋಗ್ತಾನೆ. ಆ ರೀತಿಯಲ್ಲೇ ಹನುಮಂತ ಕೂಡ ಯೋಚನೆಯನ್ನು ಮಾಡ್ತಾನೆ, ಇವಳನ್ನು ಎದುರು ಹಾಕಿಕೊಂಡರೆ ಯಾವ ಲಾಭವೂ ನನಗಿಲ್ಲ, ಇವಳನ್ನು ನಾನು ಕೆಲಸ ಕೆಟ್ಟೋಗತ್ತೆ, ಇವಳನ್ನು ನಾನೇನಾದರೂ ಎದುರು ಹಾಕ್ಕೊಂಡ್ರೆ ನನ್ನ ಕೆಲಸ ಕೆಟ್ಟೋಗತ್ತೆ. ಅದರಿಂದ ಮಹಾಪರಾಕ್ರಮಿಯು ಬುದ್ಧಿಶಾಲಿಯೂ ಆದ ಇವನು ನಯವಾಗಿ ಇವಳಲ್ಲಿ ವಿನಂತಿಸ್ಕೋತಾನೆ. ಅವನು ಎಷ್ಟು ಸೊಗಸಾಗಿ ಮಾತಾಡ್ತಾನೆ ಕೇಳಿ. ಅದಕ್ಕೆ ಕೊರಳ ಸಂಸ್ಕೃತಿ ಅಂತ ಕುವೆಂಪು ಕರೀತಾರೆ. ಹೇ ಭದ್ರೆ ಮಂಗಳಾಂಗಿ, ಸುಮ್ಮನೆ ಯಾಕಮ್ಮ ಕೋಪ ಮಾಡ್ಕೋತೀಯಾ? ನೀನು ಇದುವರೆಗೂ ಏನೇನು ಹೇಳಿದ್ಯೋ ಎಲ್ಲವೂ ದೀಟ. ನಾನು ಇಲ್ಲಿಯವನಲ್ಲ, ಕಪಿವೇಷಿ, ಕಾಡು ಮೇಡು ಸುತ್ತೋ ಹಳ್ಳಿ ಮುಕ್ಕ, ಅನಾಗರಿಕನೂ ಹೌದು, ಆದರೆ ಭೋಗದ ತವರು ಮನೆ, ಸಾಗರದಂಥ ಸಂಪತ್ತು, ಎಲ್ಲ ಕಲೆಗಳಿಗೂ ಆಶ್ರಯದಾತ, ಸುಂದರವಾದ ಲಂಕೆ ಅಂತ ನಾನು ಬಹಳವಾಗಿ ಕೇಳಿದ್ದೆ. ಕಣ್ಣು ತುಂಬ ನೋಡಬೇಕು ಅನ್ನೋ ಒಂದು ಆಸೆ ಇತ್ತು, ಅದಕ್ಕಾಗಿ ಬಂದಿದ್ದೀನಿ. ಅಲ್ಲ, ನನ್ನಂಥ ಒಬ್ಬ ಹಳ್ಳಿ ಮುಕ್ಕ, ಅದು ಬರಿಗೈಯಲ್ಲಿ ಬಂದಿದ್ದೀನಿ, ಕಾಡು ಮನುಷ್ಯ, ನಾನು ಏನು ಮಾಡಬಲ್ಲೆ ಲಂಕೆಗೆ ಕೇಡನ್ನು? ಒಬ್ಬ ಗ್ರಾಮದಿಂದ ಬಂದ ಮುಗ್ಧ ಹಳ್ಳಿಯವನನ್ನು ನೀನು ಕೊಲ್ಲೋದೆ, ಹಾಗೆ ನಿಮ್ಮ ನಗರವನ್ನು ನೋಡದಂತೆ ತಡೆಯೋದು ಕೂಡ ಜಾಣತನವಲ್ಲ. ಯಾರಾದರೂ ನನ್ನಿಂದ ಲಂಕೆಗೆ ಕೇಡು ಅಂದರೆ ನಕ್ಕು ಬಿಡ್ತಾರಷ್ಟೇ, ಇಂಥ ಮಾತನ್ನು ಆಡಬೇಡ, ಕೈ ಮುಗಿದು ಕೇಳ್ಕೋತೀನಿ, ದಶಶಿರನ ವೈಭವದ ದರ್ಶನದ ಕೃಪೆ ಮಾಡು ತಾಯೇ ಅಂತ ಅವಳನ್ನು ವಿನಮ್ರವಾಗಿ ವಿನಂತಿಸ್ಕೋತಾನೆ. ಸೌಜನ್ಯಂ ಎಲವನಾಲಯ ನಿನ್ನದನಿ, ನಿನ್ನ ಕಣ್ ನಿನ್ನ ವದನದ ವೀರ ತೇಜಂ ಮೇ, ನಿನ್ನ ಈ ಸಿಂಹ ಸಮತನು ಶೈಲಿಯು ಮೇ, ನಿನ್ನ ನಿಂದ ನಿಲುವಿನ ಭಂಗಿ ತಾಂ ಒಂದೊಂದು ಗ್ರಾಮೀಣತೆಗೆ ಘೋಷಿಸಿವೆ ಪ್ರತಿ ಸಾಕ್ಷಿಯೂ. ಕಪಟಿ ಧೂರ್ತ ಲಕ್ಷಣ ವಿನಯ ಸಂಪನ್ನ ಬಂದ ತಂಗೆ ಸಾರ್ ಪಜ್ಜೆಯೊಂದ ಮುಂದಕ್ಕೆ ಮಲಗುವೈ ನಿರ್ಜೀವಿನಿ ಏನುತ್ತಾ ಭಡಿಸುತ್ತಾಲಂಕೆ ಬಹುಭುಜದ ದೇವಿ ತನ್ನೊಂದು ಹಸ್ತದೊಳಿದ್ದ ಮಹಾ ತ್ರಿಶೂಲವನೆತ್ತಿ ಹನುಮ ವಕ್ಷಕ್ಕೆ ಮೋಹಿ ಗುರಿ ವೀಸಿದಳೆ. ಲಂಕಾದೇವಿ ಇವನ ಸೌಜನ್ಯಪೂರಿತ ಒಂದು ಕೋರಿಕೆ ಏನಿರುತ್ತೆ ಅದನ್ನು ಸಾರಾಸಗಟಾಗಿ ತಿರಸ್ಕಾರ ಮಾಡಿಬಿಡ್ತಾಳೆ. ಸಾಕು ಸಾಕು ನಿನ್ನ ಈ ಒಂದು ಸೌಜನ್ಯದ ನಾಟಕವನ್ನು. ಏನು ವನಾಲಯ, ಅವನನ್ನು ಪ್ರಶ್ನೆ ಮಾಡ್ತಾಳೆ. ಎಲವೋ ವನಾಲಯ, ಏನು ನೀನು ಯಾವುದೋ ಒಂದು ಕಾಡಿನಿಂದ ಬಂದಿದ್ದಿ ಅಂತ ಹೇಳ್ತಾ ಇದೆಯಲ್ಲ, ನಂಬಕ್ಕೆ ನಾನೇನು ಮೂರ್ಖಳ? ನಿನ್ನ ಒಂದು ಧ್ವನಿ ಎಷ್ಟು ಸುಸಂಸ್ಕೃತವಾಗಿದೆ. ರಾಮ ಕೂಡ ಮೊದಲ ಬಾರಿಗೆ ಆಂಜನೇಯನನ್ನು ನೋಡಿದಾಗ ಲಕ್ಷ್ಮಣನಿಗೆ ಅದನ್ನೇ ಹೇಳ್ತಾನೆ.
ಬಹಳ ವ್ಯಾಕರಣಬದ್ಧವಾಗಿ ಸುಸಂಸ್ಕೃತವಾಗಿ ಮಾತಾಡೋ ಈ ಹನುಮಂತ ಮಹಾಪಂಡಿತ ಮಹಾಕೋವಿದ ಅಂತ. ಹಾಗೆ ಇವಳು ಹೇಳ್ತಾ ಇದ್ದಾಳೆ, ನಿನ್ನ ಒಂದು ದನಿಯಿಂದಲೇ ಗೊತ್ತಾಗೋಗತ್ತೆ ನೀನು ಕಾಡು ಮನುಷ್ಯನಲ್ಲ ಅಂತ. ಇನ್ನು ನಿನ್ನ ಕಣ್ಣಿನಲ್ಲಿ ಒಂದು ಜ್ಞಾನದ ಒಂದು ತೇಜಸ್ಸಿದೆ, ನಿನ್ನ ಮುಖದಲ್ಲಿ ವೀರರ ಒಂದು ಕಳೆ ಇದೆ, ನಿನ್ನ ಒಂದು ಆಕಾರವನ್ನು ನೋಡಿದ್ರೆ ಸಿಂಹ ಸದೃಶವಾದ ಪರಾಕ್ರಮಿ ನೀನು, ಅಪ್ರತಿಮ ಪರಾಕ್ರಮಿ ಅನ್ನೋದು ಗೊತ್ತಾಗತ್ತೆ. ನಿನ್ನ ಒಂದು ನಿಲುವು, ನಿನ್ನ ಭಂಗಿ ಪ್ರತಿಯೊಂದು ತೋರಿಸ್ತಾ ಇದೆ ನೀನು ಸಾಮಾನ್ಯನಲ್ಲ ಅಂತ. ಈ ರೀತಿ ಅಸಾಮಾನ್ಯ ಪರಾಕ್ರಮಿಯಾದ ನೀನು ಯಾರೋ ಒಬ್ಬ ಹಳ್ಳಿ ಹುಡುಗ ಸುಮ್ಮನೆ ಲಂಕೆನ ನೋಡಕ್ಕೆ ಬಂದಿದ್ದೀನಿ ಅಂತಂದರೆ ನಾನು ನಂಬುತ್ತೀನಾ? ಮೋಸಗಾರ ನೀನು, ಕಪಟಿ ನೀನು. ಈ ರೀತಿಯಲ್ಲಿ ಅತಿ ವಿನಯಂ ಧೂರ್ತ ಲಕ್ಷಣಂ ಅಂತ ಒಂದು ಗಾದೆಯೇ ಇದೆ. ನೀನು ಈ ವಿನಯ, ಈ ಸಂಪನ್ನ, ಈ ಇದು ಎಲ್ಲವನ್ನ ಕೂಡ ತೋರಿಸ್ತಾ ಇದೆಯಲ್ಲ, ಅದೆಲ್ಲವನ್ನ ನಾನು ನಂಬಲ್ಲ. ಯಾವ ದಾರಿಯಲ್ಲಿ ಬಂದಿದೆಯೋ ಆ ದಾರಿಯಲ್ಲಿ ಹೋಗು. ಮುಂದಕ್ಕೆ ಇನ್ನೊಂದು ಹೆಜ್ಜೆಯನ್ನು ನೀನೇ ಅದನ್ನಾದರೂ ಇಟ್ಟೆಯೋ ನೀನು ಹೆಣವಾಗಿ ಮಲ್ಕೋತೀಯ, ಎಚ್ಚರಿಕೆ ಅಂತ ಹೇಳಿ ಇನ್ನು ಇವನು ಕೇಳಲ್ಲ ಅನ್ನೋದು ಗೊತ್ತಿರತ್ತಾದ್ರಿಂದ ಆರ್ಭಟಿಸುತ್ತಾ ಭುಜದ ದೇವಿ, ಬಹುಭುಜದ ದೇವಿಯವಳು ಆರ್ಭಟಿಸ್ತಾ ಬರ್ತಾಳೆ. ತನ್ನ ಒಂದು ಹಸ್ತದಲ್ಲಿದ್ದ ಮಹಾ ತ್ರಿಶೂಲವನ್ನು ತಗೊಂಡು ಆ ಹನುಮನ ವಕ್ಷಸ್ಥಳಕ್ಕೆ ಸರಿಯಾಗಿ ಗುರಿ ಬೀಸಿ ಎಸೀತಾಳೆ. ನೆಗೆದು ತೆಕ್ಕನೆ ಪೆಡಂ ಮೆಟ್ಟಿ ತಪ್ಪಿದ ನಲಾಲಂಘನ ಕ್ಷಮಂ ಕಂಡದನ್ ವ್ಯಂಗ್ಯ ವಚನ ತೊಳಿರಿದಳಿಂತು ಲಂಕಾ ಲಕ್ಷ್ಮೀ ಕಂಡು ಅದನ್ ವ್ಯಂಗ್ಯ ವಚನ ತೊಳಿರಿದಳಿಂತು ಲಂಕಾ ಲಕ್ಷ್ಮೀ ಕೆಚ್ಚಿಗೆ ಮಿಗಿಲ್ ನಿನ್ನೊಳೆಚ್ಚರಿಕೆ ಇರ್ಪುದು ಕಣ ಸಂಸ್ಕೃತಿಗೆ ಮೀರಿರ್ಪ ನಿನ್ನ ಈ ನಾಗರಿಕದ ಬದ್ಬದತೆಯೊಳ್ಳೇನುತೆ ಮುಂಬರಿದನೈ ಮರಳಿ ಕೆರಳಿ ಛಾಯಾ ಸಹಿತ ಶೈಲೋಪಮಂ ಆವೈರಿ ವಜ್ರಭ್ರಕುಟಿ ದೃಷ್ಟಿಯಂ ವಜ್ರಮುಷ್ಟಿಯಂ ಮೇಲ್ವಾಯುಧಂ ಕಂಡು ಕಾಮರೂಪಿಣಿ ಲಂಕೆ ರೋಷ ಭೀಷಣೆಯಾಗಿ ಮೃತ್ಯು ಬಾಹುಗ್ರಸ್ತಮಂ ಶೂಲರಾಹುವನೆತ್ತಿ ಕೇ ಇಡುವ ಮುನ್ನಮೇ ಅದಂ ಚಿನ್ನಿ ಲಂಘಿಸಿ ತುಡುಕಿ ಪಿಡಿದ ನೊಕ್ಕೈಯ ಕಲಿ ಶೂಲಮಳ್ಳಾಡದಂತಾಯ್ತಲ ದೈತ್ಯಲಂಕಾ ದೇವತಾ ಕರದೀ ನೂಂಕಿದಳ್ ಸೆಳೆದಳ್ ನಿಮಿಚ್ಚಿದಳ್ ಕುತ್ತಿದಳ್ ಕುಲುಕಿದಳ್. ಉಗ್ರವಾದ ಮಹಾ ತ್ರಿಶೂಲವನ್ನು ಅವಳು ಎಸೀತಾಳೆ. ಹೇಳಿ ಕೇಳಿ ಕಪಿಯುನು ಕ್ಷಣ ಮಾತ್ರದಲ್ಲಿ ನೆಗೆದು ತಪ್ಪಿಸ್ಕೊಂಡ್ಬಿಡ್ತಾನೆ. ಹಾಗೆ ಅವನು ತಪ್ಪಿಸ್ಕೊಂಡಾಗ ಅವಳು ಎಷ್ಟು ವ್ಯಂಗ್ಯ ವಚನದೊಳ್ಳಿರಿದಳ್ ಅಂತ ಕುವೆಂಪು ಹೇಳ್ತಾರೆ. ಅವಳು ಬಹಳ ಸೊಗಸಾಗಿ ಹೇಳ್ತಾಳೆ, ಕೆಚ್ಚಿಗೆ ಮಿಗಿಲ್ ನಿನ್ನೊಳೆ ಎಚ್ಚರಿಕೆ ಇರ್ಪುದು ಕಣ ಅಂತ. ಅಂದರೆ ಸಾಮಾನ್ಯವಾಗಿ ರಾಕ್ಷಸರಿಗೆ ದೇಹ ಬಲ ಬಹಳವಾಗಿರುತ್ತೆ, ಆದರೆ ಬುದ್ಧಿ ಕಡಿಮೆ ಇರುತ್ತೆ. ಇಲ್ಲಿ ಹೇಳ್ತಾ ಇದ್ದಾಳೆ, ನಿನ್ನಲ್ಲಿ ಅಪಾರ ಪರಾಕ್ರಮಕ್ಕಿಂತ ಒಳ್ಳೆ ಜಾಗೃತವಾದ ಬುದ್ಧಿ ಇದೆಪ್ಪ, ಅದರಿಂದ ನೀನು ತಪ್ಪಿಸ್ಕೊಂಡಿ ಅಂತ. ಅದಕ್ಕೆ ಇವನು ಕೂಡ ಏನೂ ಕಡಿಮೆ ಇಲ್ಲ, ಅವಳ ಮಾತಿಗೆ ಪ್ರತಿ ಮಾತಾಗಿ ಹೇಳ್ತಾನೆ, ಸಂಸ್ಕೃತಿಗೆ ಮೀರಿದ ನಾಗರಿಕತೆ ಇದೆ ನಿನಗೆ, ಯಾಕೆಂದರೆ ಒಬ್ಬ ಶತ್ರು ಅಂತ ಅಂದುಕೊಳ್ಳದೆ ನನ್ನನ್ನು ಬಹಳ ಗೌರವದಿಂದ ನೀನು ನೋಡಿದೀಯ, ಆದರೆ ನಿನ್ನಲ್ಲಿ ಆ ರಾಕ್ಷಸ ಬರ್ಬರತೆ ಕೂಡ ಇದೆ ಅಂತ ಹೇಳಿ ತಿರ್ಗಾ ಮುಂದೆ ಹೋಗ್ತಾನೆ. ಇವಳು ಅಷ್ಟಕ್ಕೆ ಹೆದರಿ ಅವನು ಹಿಂದೆ ಹೋಗ್ತಾನೆ ಅಂದ್ಕೊಂಡ್ರೆ ತಿರ್ಗಾ ಮುಂದೆ ಬಂದಾಗ ಅವಳಿಗೆ ವಿಪರೀತವಾದ ಒಂದು ಕೋಪ ಬಂದ್ಬಿಡತ್ತೆ. ಆ ಕೋಪದಿಂದ ಆ ಕಾಮರೂಪಿಣಿಯಾದ ಲಂಕೆ ಏನು ಮಾಡ್ತಾಳೆ, ಶೂಲವನ್ನು ಎತ್ಕೋತಾಳೆ. ಆ ಶೂಲವನ್ನು ತಗೊಂಡು ತಿವಿದರೆ ಮೃತ್ಯುವನ್ನು ಅಪ್ಪಿಕೊಂಡಂತೆ ಅನ್ನೋ ರೀತಿಯಲ್ಲಿ
ಆ ರೀತಿಯಲ್ಲವಳು ವಜ್ರ ಮುಷ್ಟಿಯನ್ನು ಹಿಡ್ಕೊಂಡು ಆ ಶೂಲವನ್ನು ಇನ್ನೇನು ಅವನಿಗೆ ತೆಗೆದು ಅವನಿಗೆ ಹೊಡಿಬೇಕು ಅಂತ ಅವಳು ಇರೋ ಹೊತ್ತಿಗೆ ಕ್ಷಣ ಮಾತ್ರದಲ್ಲಿ ಚಿಮ್ಮಿ ಅವನು ಆ ಶೂಲದ ಇನ್ನೊಂದು ಹಿಡಿಕೆಯನ್ನು ಹಿಡ್ಕೊಂಡ್ಬಿಡ್ತಾನೆ. ಎಷ್ಟು ಜೋರಾಗಿ ಅದನ್ನು ಹಿಡ್ಕೋತಾನೆ ಅಂದರೆ ಇವಳು ಅಲ್ಲಾಡೋದಕ್ಕೆ ಸಾಧ್ಯವಾಗೋದಿಲ್ಲ. ಅವಳು ಕಷ್ಟ ಬಿಟ್ಟು ಅದನ್ನು ಹೇಗಾದರೂ ಮಾಡಿ ಅವನಿಂದ ಕಿತ್ಕೋಬೇಕು ಅಂತ ಹೇಳಿ ಸೆಳೆದಳ್, ನಿಮಿರ್ಚಿದಳ್, ಕುತ್ತಿದಳ್, ಕುಲುಕಿದಳ್, ಏನೇನು ಪ್ರಯತ್ನವನ್ನು ಮಾಡ್ತಾಳೆ. ಅವನನ್ನು ನೂಕೋದಕ್ಕೆ ಪ್ರಯತ್ನ ಪಡ್ತಾಳೆ, ಶೂಲವನ್ನು ಎಳ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾಳೆ. ಏನೇ ಮಾಡಿದ್ರೂ ಕೂಡ ಮಿಡುಕೋದಕ್ಕೆ ಸಾಧ್ಯವೇ ಆಗೋದಿಲ್ಲ. ಕಳಲೆ ಮುರಿವಂತೆ ತುಂಬುರುಳುತ್ತಿದ್ದುದೋ ಏನೋ. ಅನಿತರುಳ್ ಸೊಕ್ಕುಡುಗಿ ಕರೆದೊರಲಿದಳೋ ಲಂಕೆ ತೋಳ್ತಿರುಪಳಳು ಬೆಳೆಯುಣುಗಿಯಂತೆ ಶೂಲಕ್ಕೆ ಅಲ್ಲಾಡೋದಕ್ಕೆ ಅವಕಾಶ ಇಲ್ಲ. ಎಷ್ಟೇ ಪ್ರಯತ್ನ ಪಡ್ತಾಳೆ ಆದರೆ ಅವನದು ಕಪಿಮುಷ್ಟಿ. ಕಪಿಮುಷ್ಟಿಯಿಂದ ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ. ಅದರಿಂದ ನಮ್ಮಲ್ಲಿ ಅದು ಗಾದೆಯಾಗಿಯೇ ಬೆಳ್ಕೊಂಡು ಬಂದಿದೆ. ಮೊದಲೇ ಕಪಿಮುಷ್ಟಿ ಜೊತೆಗೆ ಅದಕ್ಕೆ ವಜ್ರದ ಲೇಪವಾಗೋಗಿದೆ. ಒಂದು ಕೈಯಿಂದ ಅವಳು ಬಿಡಿಸ್ಕೊಳ್ಳೋಕ್ಕೆ ಶತ ಪ್ರಯತ್ನವನ್ನು ಮಾಡಿ ಮಾಡಿ ಸೋತು ಹೋಗ್ತಾಳೆ. ತನ್ನ ಇನ್ನೊಂದು ಕೈಯನ್ನು ಎತ್ತಕ್ಕೆ ಹೋದರೆ ಎತ್ತಕ್ಕಾಗದಷ್ಟು ಶಕ್ತಿ ಉಡುಗೋಗಿರುತ್ತೆ ಅವಳಲ್ಲಿ. ಆಗ ಅವಳಿಗೆ ವಿಪರೀತವಾದ ಒಂದು ಹೆದರಿಕೆ ಉಂಟಾಗತ್ತೆ. ಅಯ್ಯೋ, ರಾಕ್ಷಸ ಕುಲಕ್ಕೆ ಕೇಡಾಗೋಗತ್ತೆ, ನನ್ನಂತಹ ಮಹಾಶಕ್ತಿವಂತೆ ನಾನು, ನನ್ನನ್ನು ಒಂದು ಕಪಿ ಈ ರೀತಿಯಲ್ಲಿ ತಿರುಗಿಸ್ಬಿಟ್ಟಿದೆ ಅಂದರೆ ಗತಿ ಇನ್ನೇನು, ಅದು ಹೇಗಿದೆ ಅನ್ನೋದನ್ನು ಕವಿ ವರ್ಣನೆ ಮಾಡ್ತಾರೆ. ಆನೆ ಕೈಯಲ್ಲಿ ಒಂದು ಮರ ಸಿಕ್ಕರೆ ಅದು ಹೇಗೆ ಅದನ್ನು ಮುರಿದು ಬಿಡುತ್ತೋ ಆ ರೀತಿಯಲ್ಲಿ ಇನ್ನೇನು ಅವಳ ಕೈಯನ್ನೇ ಮುರಿದು ಬಿಡ್ತಾನೆ ಅನ್ನೋ ರೀತಿಯಲ್ಲಿ ಹಿಡ್ಕೊಂಡಿರ್ತಾನೆ. ಅವಳಿಗನ್ಸತ್ತೆ ಇನ್ನೊಂದು ಕ್ಷಣ ನಾನು ಅವನನ್ನು ಬೇಡ್ಕೊಳ್ಳದೇ ಇದ್ದರೆ ನನ್ನ ಕೈಯನ್ನು ಮುರಿದೇ ಬಿಡ್ತಾನೆ. ತೋಳ್ ತಿರುಪಲ್ ಅಳುವ ಎಳೆ ಅಣುಗಿಯಂತೆ ಅಂತ ಕವಿ ಇಲ್ಲಿ ಪದವನ್ನು ಉಪಯೋಗಿಸ್ತಿದ್ದಾರೆ. ಯಾರಾದರೂ ಆಟಕ್ಕೆ ಒಂದು ಪುಟ್ಟ ಹುಡುಗಿಗೆ ಅವಳು ಕೈ ತಿರುಚಿಬಿಟ್ರೆ ಅವಳು ಜೋರಾದಕ್ಕೆ ಅಳಕ್ಕೆ ಶುರು ಮಾಡಿಬಿಡ್ತಾಳೆ, ಅಮ್ಮ ನನ್ನ ಕೈ ನೋವುತ್ತಾ ಇದೆ ಅಂತ. ಆ ರೀತಿಯಲ್ಲಿ ಎಳೆ ಹುಡುಗಿಯ ರೀತಿಯಲ್ಲಿ ಅಳುತ್ತಾ ಲಂಕಾದೇವಿ ಆ ಹನುಮಂತನನ್ನು ಬೇಡ್ಕೋತಾಳೆ. ತಪ್ಪಿದೆನ್ ನಿಲ್ ನಿಲ್ ಮಹಾವೀರ ನಿಲ್, ಸೋಲೊಪ್ಪಿದೆನ್ ತಪ್ಪಿದೆನ್ ನಿನಗೆ ವಶಳಾದೆನಿದು ಮುರಿಯದಿರೋ ಶೂಲಮನ್. ತಪ್ಪಿದೆನ್ ಮಹಾವೀರ ಸೋಲೊಪ್ಪಿದೆನ್ ನಿನಗೆ ವಶಳಾದೆನಿದು ಶೂಲಮನ್, ಮುರಿಯದಿರೋ ಮುರಿಯದಿರೋ ಮುಂದೆ ನಿನ್ನಗೆ ಧರ್ಮಾನುಕೂಲ ಮುಂದೆ ಪಿಡಿಪುಳಿದು ಮಾತಾಡಿ
ಮಾಡಿದಂ ಭದ್ರೆ ಪೆಣ್ ನಿನಗೆ ನೋಯ್ತು ಮನ್ನಿಸೆನ್ನೊರಟುತನ ಬೇರೆ ಬಟ್ಟೆಯಂ ಕಾಣದಿಂತೆ ಸಗಿದಂ ನಿನಗೆ ನೋವಾಯ್ತು ಭದ್ರೆ ಎನ್ನ ಒರಟುತನ ಮನ್ನಿಸು ಮನ್ನಿಸು ನಿನ್ನ ನುಡಿನುಣ್ಣಿಗೆ ನಿನ್ನ ನಯವರ್ತನಿಗೆ ನಾಂಚುತಿಹೇನ ಆರೋನಿ ಮಹಾತ್ಮನೇದಲ್ ಪರಾಕ್ರಮದೊಳಿನ್ನೆಗಂ ನಿನ್ನ ನುಡಿನುಣ್ಪಿಂಗೆ ನಿನ್ನ ನಯವರ್ತನೆಗೆ ನಾಂಚುತಿಹೇನ ಆರೋ ನೀ ಮಹಾತ್ಮನೇದಲ್ ಪರಾಕ್ರಮದೊಳಿನ್ನೆಗಂ ಈ ಶೂಲಮಂ ತಾಗಿ ಬತ್ತುಕಿದರಿಲ್ಲ ನಿನ್ನ ಬಲ್ಮೆಯೂ ಜಳ್ಳಾಗುತ್ತಿದ್ದುದೆಂಬುದರಲ್ಲಿ ಶಂಕೆಯನಗಿನಿತಿಲ್ಲ ನನ್ನ ಕೈ ಮಹಾಶೂಲ ದುರ್ಕಿಗೆ ಸಾಣೆದಲ್ ಧರ್ಮಮೈ ಹಿಂದೇಕೋ ಧರ್ಮದ ಹದಂಗೆಟ್ಟು ಕುಂದಿದೋಲಿದೆ ಶಕ್ತಿ ಅಂತಲ್ಲದಿರಲಿದಂ ಬಳುಕಿಸುವರಂ ಕಾಣೆನಾಂ ಸುವರಂ ಕಾಣೆನಾಂ ಕಾಣೆನಾಂ ಪರಿಚಯವನು ಸಿರ್ ನೀನಾರ್ ಮಹಾತ್ಮ ನೀನಾರು ಮಹಾತ್ಮ ನನ್ನದು ತಪ್ಪಾಯ್ತು ಮಹಾವೀರ ತಾಳು ತಾಳು ನಾನು ಸೋಲನ್ನು ಒಪ್ಪಿದೆನು ನಿನಗೆ ನಾನು ವಶಳಾದೆ ದಯವಿಟ್ಟು ಈ ಶೂಲವನ್ನು ಮುರಿಯಬೇಡ ಮುಂದೆ ಧರ್ಮಸ್ಥಾಪನೆಗೆ ಇದು ನಿನಗೆ ಅನುಕೂಲವಾಗುತ್ತದೆ ಅಂತ ಹೇಳಿದ ತಕ್ಷಣ ಅವನು ಕೈಯನ್ನು ಬಿಟ್ಟು ಬಿಡ್ತಾನೆ ಹನುಮಂತ ವಜ್ರಾದಪಿ ಕಠೋರಾಣಿ ಮೃದೂನಿ ಕುಸುಮಾದಪಿ ಎಂಬಂತೆ ಸುಮವಜ್ರ ಸ್ವಭಾವದವನು ಎಷ್ಟು ನಯವಾಗಿ ಕೇಳ್ತಾನೆ ಪೆಣ್ಣೆ ಮಂಗಳಾಂಗಿ ಪಾಪ ಬಹಳ ನೋವಾಯ್ತಾ ನಿನಗೆ ದಯವಿಟ್ಟು ನನ್ನ ಒರಟುತನವನ್ನು ಕ್ಷಮಿಸಿಬಿಡು ಬೇರೆ ದಾರಿ ಕಾಣದೆ ನಾನು ಹೀಗೆ ಮಾಡಬೇಕಾಯ್ತೆ ಹೊರತು ನಿನಗೆ ನೋವನ್ನು ಉಂಟು ಮಾಡೋ ಉದ್ದೇಶ ನನಗೆ ಇರಲೇ ಇರಲಿಲ್ಲ ಅಂದಾಗ ಎಷ್ಟು ಸೊಗಸಾಗಿ ರಾಕ್ಷಸ ಸ್ತ್ರೀ ಆದರೂ ಕೂಡ ಅವಳು ಎಷ್ಟು ಚೆನ್ನಾಗಿ ಮಾತಾಡ್ತಾಳೆ ಕುವೆಂಪು ಅದನ್ನು ಬಹಳ ಸೊಗಸಾಗಿ ಬರೆದಿದ್ದಾರೆ ನಿನ್ನ ನುಡಿ ನುಣ್ಪಿಂಗೆ ಎಷ್ಟು ಸೊಗಸಾಗಿ ಮಾತಾಡ್ತೀಯಪ್ಪ ನೀನು ನಿನ್ನ ಈ ಒಂದು ನಯವರ್ತನೆ ಸಾಮಾನ್ಯವಾಗಿ ವಿಪರೀತ ಪರಾಕ್ರಮಿಗಳಾಗಿದ್ದವ್ರಿಗೆ ಆ ಒಂದು ತಮ್ಮ ಶೌರ್ಯದ ಮದದಿಂದ ನಯವಾದ ವರ್ತನೆ ಅವರಲ್ಲಿರೋದಿಲ್ಲ ಆದರೆ ಇಲ್ಲಿ ಇವನಲ್ಲಿ ಪರಾಕ್ರಮವೂ ಇದೆ ಪರಾಕ್ರಮದ ಜೊತೆಗೆ ನಯ ವಿನಯ ಕೋವಿದ ಅವನು ಅವಳು ಹೇಳ್ತಾ ಇದ್ದಾಳೆ ನಿನ್ನನ್ನು ನೋಡಿದಾಗ ನನಗೆ ನನ್ನ ವರ್ತನೆಯ ಬಗ್ಗೆ ನಾಚಿಕೆ ಆಗ್ತಾ ಇದೆ ಈ ಶೂಲವನ್ನು ತಾಕಿ ಇದುವರೆಗೂ ಕೂಡ ಯಾರೂ ಬದುಕಿಲ್ಲ ಈ ಶೂಲವನ್ನು ತಾಗಿ ಬರ್ದುಕಿದರಿಲ್ಲ ಇದುವರೆಗೂ ಯಾರೂ ಬದುಕಿಲ್ಲ ನೀನು ಕೂಡ ಈ ಶೂಲವನ್ನು ತಾಕದಾಗ ನೀನೂ ಸಾಯ್ತಾ ಇದ್ದಿ ಅದಕ್ಕೆ ಶಂಕೆ ಅನ್ನೋದೇ ಇಲ್ಲ ಆದರೆ ಈ ಶೂಲಕ್ಕೆ ಯಾವಾಗಲೂ ಸಾಮಾನ್ಯವಾಗಿ ಯಾವುದೇ ಹರಿತವಾದ ಆಯುಧವನ್ನು ಸಾಣೆ ಮಾಡ್ತಾರೆ ಆ ಸಾಣೆ ಮಾಡಿದಾಗ ಅದು ಚೂಪಾಗತ್ತೆ ಈ ಶೂಲಕ್ಕೆ ಸಾಣೆ ಯಾವುದಪ್ಪ ಅಂದರೆ ಧರ್ಮ ಧರ್ಮ ಚೆನ್ನಾಗಿರೋ ತನಕ ಅದು ಹರಿತವಾಗಿರತ್ತೆ ಇಲ್ಲಿ ಧರ್ಮದ ಹದಂಗೆಂಟು ಕುಂದಿದೊಲಿದೆ ಶಕ್ತಿ ಆ ಧರ್ಮದ ಹದ ಇವತ್ತು ಕೆಟ್ಟೋಗಿದೆ ಕಾರಣ ಏನಿರ್ಬೋದು ಅನ್ನೋದು ನನಗೆ ಗೊತ್ತಾಗ್ತಿಲ್ಲ ರಾವಣ ಮಾಡಿದ ಯಾವುದೋ ಒಂದು ಪಾಪದಿಂದ ಈ ರೀತಿ ಶಕ್ತಿ ಹೊರಟೋಗಿದೆ ಆ ಶಕ್ತಿ ಅನ್ನೋದು ಏನಾದರೂ ಇದ್ದಿದ್ದರೆ ಇದನ್ನು ಬಳಕಿಸೋರು ಈ ಮೂರು ಲೋಕದಲ್ಲೂ ಇನ್ನೊಬ್ಬರು ಇರ್ತಾ ಇರಲಿಲ್ಲ ಹೋಗ್ಕೊಳ್ಳಿ ಇದೆಲ್ಲ ಆ ಕಡೆ ಇರಲಿ ನಿನ್ನ ಪರಿಚಯವನ್ನು ಉಸಿರು ಯಾರಪ್ಪ ನೀನು
ನೀನು ಮಹಾತ್ಮನೇ ಸರಿ. ಇದುವರೆಗೂ ಯಾರೂ ಮಾಡದ ಅಸಾಧ್ಯ ಕಾರ್ಯಗಳನ್ನು ಮಾಡಿದೆಯಾದ್ರಿಂದ ನಿನ್ನ ವರ್ತನೆಯಿಂದಲೇ ನೀನು ಮಹಾತ್ಮ ಅನ್ನೋದು ನನಗೆ ಗೋಚರಿಸ್ತಾ ಇದೆ. ಯಾರು ನೀನು ಅಂತ ಪ್ರಶ್ನೆ ಮಾಡ್ತಾಳೆ. ಸೂತ್ರ ಮಾರ್ಗದೊಳ್ ಒರೆದ ಆಂಜನೇಯಂ ಕಿರಿದು ಬೇಗದಿ ತನ್ನ ಪರಿಚಯವನಂತೆ ತಾಂ ಕೈಕೊಳ್ಳುತ್ತೈ ತಂದ ಕಾರ್ಯದ ಗುರುತ್ವಮಂ ತಾಂ ಕೈಕೊಳ್ಳುತ್ತೈ ತಂದ ಕಾರ್ಯದ ಗುರುತ್ವಮಂ ಒರೆದ ಆಂಜನೇಯಂ ಆಲಿಸುತ್ತಾಲಿಸುತ್ತಿ ದೇವಿ ಸುಯಿದಳ್ ಲಂಕೆ ಬೆಂಕೆ ನೋವಿ ಕಣ್ಗೆ ತುಳ್ಕಿ ಸಂಕಟದ ಶೃಂದ ಬೆಳಗಂ ಮಿರುಗಿ ಪರಿದು ಕಪೋಲಮಂ ತೊಯ್ದು ದೇವತಾ ದುಃಖಕ್ಕೆ ಅನುಕಂಪಿಸುತ್ತೆ ಆ ಸಮೀರಾತ್ಮಜಂ ಮತ್ತೆ ನಿನ್ನ ಸೋಳ್ಗಳಲ್ಲಿರ್ದೇವಿ ರಾವಣ ಪಕ್ಷದೊಳಗಿದ್ದುಡಿ ಎನಗುಂಗತಿಯದಲ್ ಸೋಳ್ಗಳಲ್ಲಿರ್ದೇವಿ ಸೂತ್ರ ಮಾರ್ಗದಲ್ಲಿ ಕವಿ ಎಷ್ಟು ಸೊಗಸಾಗಿ ಬಳಸಿದಾರೆ ನೋಡಿ ಪದವನ್ನು. ಅಂದರೆ ಒಂದೇ ಎಳೆಯಲ್ಲಿ ತನ್ನ ಕಾರ್ಯ ಹಾಗೂ ತನ್ನ ಒಂದು ಕರ್ತವ್ಯ ಎರಡರ ಬಗ್ಗೆ ಕೂಡ ಹೇಳಿಬಿಡ್ತಾನೆ. ಅಂದರೆ ಇದು ಹನುಮಂತನ ಸಮಯ ಪ್ರಜ್ಞೆಯನ್ನು ತೋರಿಸುತ್ತೆ. ಇಡೀ ಸುಂದರ ಕಾಂಡವನ್ನು ಜನ ಬಹಳವಾಗಿ ಮೆಚ್ಚುತ್ತಾರೆ. ಜೊತೆಗೆ ಇವಾಗ ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಅಂಥ ಕಡೆ ಕೂಡ ಈ ಒಂದು ಹನುಮಂತನ ಕಾರ್ಯಕ್ಷಮತೆಯನ್ನು ತಗೋತಾರೆ ಉದಾಹರಣೆಯಾಗಿ. ಯಾವ ರೀತಿಯಲ್ಲಿ ಎಂತಹ ಕಷ್ಟದ ಕೆಲಸ ಬಂದಾಗ ಕೂಡ ಯಾವ ರೀತಿ ಯೋಚಿಸಬೇಕು, ಹೇಗೆ ಟ್ಯಾಕಲ್ ಮಾಡಬೇಕು ಎಲ್ಲವನ್ನು ಕೂಡ ಹನುಮಂತ ತಿಳಿಸ್ಕೊಡ್ತಾನೆ. ಆ ಕಾರ್ಯ ಬಾಹುಳ್ಯ ಇರೋವಾಗ ಹರ್ಕತೆ ಹೇಳ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ ಇವಳಿಗೆ. ಹಾಗಾಗಿ ಒಂದೇ ಎಳೆಯಲ್ಲಿ ಅವನು ತಾನು ಬಂದ ಕಾರ್ಯವನ್ನು ಹೇಳಿಬಿಡ್ತಾನೆ. ಆ ಒಂದು ಸಮಯ ಪ್ರಜ್ಞೆಯನ್ನು ಮೆಚ್ಚುತ್ತಾಳೆ. ಆಗ ಅವಳಿಗೆ ಆಲಿಸುತ್ತಾ ಆಲಿಸುತ್ತಾ ಕೇಳ್ತಾ ಕೇಳ್ತಾ ದೇವಿ ಸುಯಿದಳ್, ಅವಳಿಗೆ ವಿಪರೀತವಾದ ಒಂದು ದುಃಖವಾಗೋಗತ್ತೆ. ಕಾರಣ ಲಂಕಾಧಿಪತಿಯ ನಿಷ್ಠಾವಂತ ಸೇವಕಿ ಅವಳು. ಅವಳ ಕಣ್ಣಲ್ಲಿ ನೀರು ಹರಿಯೋದಕ್ಕೆ ಪ್ರಾರಂಭ ಆಗೋಗತ್ತೆ. ಅಯ್ಯೋ ಈ ರೀತಿಯಲ್ಲಿ ಆಗ್ತಾ ಇದೆಯೇ ಅಂತ ಕವಿ ಸೊಗಸಾಗಿ ಹೇಳ್ತಾರೆ. ಜೊನ್ನ ಬೆಳಗಂ ಮಿರುಗಿ ಪರಿದವು ಅಂತ. ಅಂದರೆ ಬೆಳದಿಂಗಳಲ್ಲಿ ಇದೆ, ಆ ಬೆಳದಿಂಗಳನ್ನು ಮೀರಿಸೋ ರೀತಿಯಲ್ಲಿ ಅವಳ ಕಣ್ಣಿನ ನೀರು ಮಿರುಗ್ತಾ ಇತ್ತಂತೆ. ಅಂದರೆ ಕಣ್ಣಿನ ನೀರು ಹೊಳಿತಾ ಇತ್ತು, ಬೆಳಕಿಗೆ ಪ್ರತಿಬಿಂಬವಾಗ್ತಿತ್ತು. ಆಗ ಇವನಿಗೆ ಬಹಳ ಒಂದು ಸಂಕಟ ಆಗತ್ತೆ ಅವಳ ಒಂದು ದುಃಖವನ್ನು ನೋಡಿ. ಅವನು ಹೇಳ್ತಾನೆ, ಯಾವತ್ತೂ ಸೋಲಿಗೆ ನೀನು ಸಂಕಟವನ್ನು ಪಟ್ಕೋಬೇಡಮ್ಮ. ನಾನೇನಾದರೂ ರಾವಣನ ಪಕ್ಷದಲ್ಲಿದ್ದಿದ್ರೆ ನನಗೂ ಸೋಲೆ ಆಗ್ತಿತ್ತು. ಅಂದರೆ ಇಲ್ಲಿ ಪರಾಕ್ರಮ ಸಾಹಸ ಶ್ರೀಮಂತಿಗೆ ಏನೇ ಇದ್ದರೂ ಕೂಡ ಧರ್ಮ ಪತನವಾದ ಕಡೆ ಸೋಲು ನಿಶ್ಚಿತ. ಆ ಕಡೆ ಯಾರೇ ಇರಬಹುದು, ಎಂತಹ ಪರಾಕ್ರಮಿಗಳೇ ಇರ್ಬೋದು, ಧರ್ಮನಿಷ್ಠರೂ ಕೂಡ ಇರ್ಬೋದು, ಆದರೆ ರಾಜ ಅಧರ್ಮದ ದಾರಿಯಲ್ಲಿ ಸಾಕ್ತಾನೆ ಅಂದರೆ ಅಲ್ಲಿ ಸೋಲೆ ನಿಶ್ಚಯ ಅನ್ನೋ ಒಂದು ಧ್ವನಿಯನ್ನು ಕುವೆಂಪು ಅವರು ಇಲ್ಲಿ ಇಟ್ಟಿದ್ದಾರೆ. ಬಳಿಯಳಲ್ಲ
அத்தலும் இத்தலும் கத்தரி புதிர்வாய கட்கதோ நின்னிரித கிம்மிகில் நின்ன சந்தைகையும் வேயுதிகுது என்னு சில் ஒற்கெடுகி நின்னழல் நன்னதிர்க்கடுகே சீதான்வேஷணம் நினகே நனகதும் கூடி லங்காக்ஷேம சிந்தனம் நினகே சீதாராம சங்கடன சிந்தனம் நனகதும் விரசு லங்கேஷனாத்மோத்தார சிந்தனம் இர்க்கே விதிமாழ்கையொள்ளி தக்கும் எந்தாதொடும் திரிகூட்டாச்சலவனொலி தப்பி ரத்னமே கலையவோல் கை கைததம் சுட்டியே சக்கதாண்மன கருபி கஞ்சிகைய நொட்டிருவ பத்தனமிதம் கருபி கஞ்சிகைய நொட்டிருவ பத்தனமிதம் நன்ன நைஜதனுரூபியம் புகுனி பகவத் கிருபையவோ வல்லெனாம் நீ சமர்த்தனே பலம் வல்லெனா முனிதரே இலங்கையம் சுட்டுருகி கடலொள்ளல் துவ ஒல்மே நின்னொளி ஹுதை சமர்த்தனே நீ வேடிதே பெனதறிந்தே தானினி து கெரணுவ கதம் நினகொதகிதொடம் எனகே கேடெசகுதிர் பூஜ்ய சுட்டுருகி கடலொழல் துவ வல்மே நின்னொளி ஹுதய ನಿನಗೆ ನನ್ನ ಧರ್ಮ ಸಂಕಟ ಅರ್ಥ ಆಗೋದಿಲ್ಲ ಅಂತ ಲಂಕಾದೇವಿ ಗೋಳಿಡ್ತಾ ಹೇಳ್ತಾಳೆ. ಏನು ಮಾಡೋದು, ನನ್ನ ಪರಿಸ್ಥಿತಿ ಅಡಕತ್ತರಿಯಲ್ಲಿ ಸಿಕ್ಕಿ ಹಾಕಿಕೊಂಡ ಅಡಕೆಯ ರೀತಿಯಲ್ಲಿ ಆಗಿದೆ. ಅಡಕೆಯನ್ನು ಆ ಕತ್ತರಿ ಎರಡೂ ಭಾಗದಲ್ಲಿ ಕತ್ತರಿಸತ್ತೆ. ಆ ರೀತಿಯಲ್ಲಿ ರಾವಣ ಮಾಡ್ತಾ ಇರೋದು ತಪ್ಪು, ಅವನಿಗೆ ಶಿಕ್ಷೆ ಆಗಬೇಕು ನಿಜ. ಆದರೆ ಅವನು ಲಂಕಾಧಿಪತಿ, ನಮ್ಮನ್ನೆಲ್ಲ ಪೊರೆದವನು, ಸಲಹಿದವನು, ಹಾಗಾಗಿ ಅವನಿಗೆ ಕೇಡಾದರೂ ಕೂಡ ನನಗೆ ಸಹಿಸೋದಿಲ್ಲ. ಇನ್ನು ನೀನು ನನಗೆ ಸಮಾಧಾನವನ್ನು ಮಾಡ್ತಿದೀಯಾ, ಅದು ಇನ್ನೂ ಹೆಚ್ಚಿನ ಸಂಕಟ ತರ್ತಾ ಇದೆ ನನಗೆ. ಹೊಡೆದ ಹೊಡೆತಕ್ಕಿಂತ ಮಾಡಿದ ಸಮಾಧಾನವೇ ಅಡಕತ್ತರಿಗೆ ಸಿಲುಕಿಕೊಂಡಷ್ಟು ನೋವು ಕೊಡುತ್ತದೆ. ಯಾವಾಗಲೂ ಕೂಡ ನಾಲ್ಕು ಏಟು ಹೊಡೆದ್ರೂ ಅಷ್ಟು ಬೇಜಾರಾಗಲ್ಲ. ಅಯ್ಯೋ ಪಾಪ ಅಂತ ಹೇಳಿ ಸಮಾಧಾನ ಮಾಡಿದ್ರೆ ಮನಸ್ಸಿಗೆ ಇನ್ನೂ ಹೆಚ್ಚಿನ ನೋವಾಗತ್ತೆ. ಅಂತಹ ನೋವನ್ನು ಅನುಭವಿಸ್ತಾ ಇದ್ದಾಳೆ. ಹೇಳ್ತಾಳೆ, ನಿನಗೆ ಸೀತಾನ್ವೇಷಣೆಯ ಚಿಂತನೆ, ನನಗೆ ಲಂಕಾಕ್ಷೇಮದ ಚಿಂತನೆ. ನಿನಗೆ ಸೀತಾರಾಮರ ಮಿಲನ ಬೇಕು, ನನಗೆ ರಾವಣ ಲಂಕೆಯನ್ನು ಬಿಟ್ಟು ಅಗಲಬಾರದು. ಈ ರೀತಿಯಲ್ಲಿ ತ್ರಿಕುಟಾಚಲದಂತೆ ಚಿನ್ನಾಭರಣವನ್ನು ತೊಟ್ಟು ಶೋಭಿಸ್ತಿರೋ ಲಂಕೆಯನ್ನು ಎಲ್ಲರೂ ಸ್ವರ್ಣಲಂಕೆ ಅಂತ ಕರೀತಾರೆ. ಸಾಕ್ಷಾತ್ ಇಂದ್ರನೇ ಅಸೂಯೆ ಪಡ್ತಾನೆ, ಎಷ್ಟಂದ್ರೂ ಅಮರಾವತಿಗಿಂತ ಚೆನ್ನಾಗಿದೆಯಲ್ಲಪ್ಪ ಲಂಕೆ, ಹೇಗಾದರೂ ಮಾಡಿ ನಾನೂ ಅಮರಾವತಿಯನ್ನು ಲಂಕೆ ರೀತಿಯಲ್ಲಿ ಮಾಡಬೇಕು ಅಂತ
ಅವನು ಬಯಸೋಷ್ಟು ಸುಂದರವಾಗಿದೆ ಈ ಲಂಕೆ. ಹೀಗಿರೋವಾಗ ಇದೆಲ್ಲವೂ ಕೂಡ ನಾಶವಾಗತ್ತೆ ಅಂದ್ಕೊಂಡ್ರೆ ನನಗೆ ತುಂಬ ಸಂಕಟವಾಗತ್ತೆ. ನೀನು ಮಹಾಬಾಹು, ನಿನಗೆ ಯಾವ ಹೆದರಿಕೆಯಿಂದ ನೀನು ನುಸುಳಿ ಹೋಗಬೇಕಾಗಿಲ್ಲ. ನಿನ್ನ ನೈಜ ತನುರೂಪಿಯಿಂಪುಗು, ಹೋಗು ನೀನು, ನಿನ್ನ ಒಂದು ಈ ಬೃಹದಾಕಾರವನ್ನೇ ಇಟ್ಟುಕೊಂಡು ನೀನು ಹೋಗು. ಯಾವ ರೀತಿಯಲ್ಲಿ ಪರಮ ಪಾಪಿಯ ಒಂದು ಹೃದಯದಲ್ಲೂ ಕೂಡ ಭಗವಂತ ಸುಲಭವಾಗಿ ಭಗವಂತನ ಒಂದು ಕೃಪೆ ಅನ್ನೋದು ಹೋಗತ್ತೆ, ಆ ರೀತಿಯಲ್ಲಿ ನೀನು ಭಗವಂತನ ರೀತಿಯಲ್ಲಿ ಈ ಪಾಪವನ್ನು ಕ್ಷಯ ಮಾಡೋ ರೀತಿಯಲ್ಲಿ ಹೋಗು. ನೀನು ಸಮರ್ಥ ಅನ್ನೋದು ಗೊತ್ತು ನನಗೆ. ನೀನೇನಾದರೂ ಕೋಪಿಸ್ಕೊಂಡ್ರೆ ಈ ಲಂಕೆಯನ್ನು ಕ್ಷಣ ಮಾತ್ರದಲ್ಲಿ ಸುಟ್ಟು ಕಡಲಿಗೆ ಬಿಸಾಕ್ಬಿಡ್ತೀಯ. ಅದರಿಂದ ನಾನು ಕೇಳ್ಕೋತಾ ಇದ್ದೀನಿ, ಕೇಡೆಸಗದಿರ್ ಪೂಜ್ಯ, ನನಗೆ ಈ ಲಂಕೆಗೆ ಕೇಡನ್ನು ಮಾಡಬೇಡ ಅಂತ ಹೇಳಿ ಬೇಡ್ಕೋತಾ ಇದ್ದಾಳೆ ಲಂಕಿಣಿ. ಪ್ರಾಚೀನ ಶಾಪದಿಂ ಮೇ ಧರ್ಮ ಕೋಪದಿಂ ವಿಘ್ನ ಕೀಡಾಗುವುದನ್ನರಿತಳೆಂ ಈ ನನ್ನ ಕಾಲ ಶೂಲೋಪಮಂ ಕಾಲಾಯ ಸಾಯುಧಂ ಕುಂಕಿದುರೆದಲ್ ತೋರ್ವಿರಳ್ ತೆರಳ್ ನಿನ್ನಗಕ್ಕೆಗಳ್ ನೋಡುತ್ತಿದ್ದಂತೆ ಛಾಯಾರಹಿತೆ ಗುರಿಸಿತೈ ಛಾಯೆ ಲಂಕಾಲಕ್ಷ್ಮಿ ಪೊರ್ದುತೆ ಜಡತ್ವಮಂ ಪ್ರತಿಮೆಯಾದಳೋ ಮರಳಿ. ವಿಶ್ವಕರ್ಮ ಮೊದಲಾದವರನ್ನೇ ಕರೆಸಿ ಅದ್ಭುತವಾದ ಒಂದು ಸೃಷ್ಟಿಯನ್ನು ರಾವಣ ಮಾಡಿರ್ತಾನೆ. ಕುಬೇರಿನಿಂದ ತರಿಸಿದ ಅಪಾರವಾದ ಒಂದು ಸಂಪತ್ತಿರುತ್ತೆ, ಜೊತೆಗೆ ಆ ದನದ ಮದ ಏನಿರುತ್ತೆ ಅದು ಎಲ್ಲೂ ಇಲ್ಲದ ಒಂದು ಸೌಂದರ್ಯ ಇಲ್ಲಿರಬೇಕು ಅನ್ನೋ ಒಂದು ಅಹಂಕಾರ. ಹಾಗಾಗಿ ಕಲೆಯ ಬಲೆ ಚೆಲ್ವಿನ ನೆಲೆ ಅನ್ನೋ ರೀತಿಯಲ್ಲಿ ಲಂಕೆ ಆಗಿರುತ್ತೆ ಲಂಕಿಣಿ ಹೇಳ್ತಾ ಇದ್ದಾಳೆ. ಅಂತಹ ಸುಂದರವಾದ ಲಂಕೆ ಇವತ್ತು ರಾವಣನ ಪಾಪದಿಂದ, ಜೊತೆಗೆ ಪ್ರಾಚೀನ ಶಾಪದಿಂದ. ಬ್ರಹ್ಮ ಹೇಳಿರ್ತಾನೆ, ಬ್ರಹ್ಮನ ಒಂದು ಶಾಪ ಇರುತ್ತೆ, ನಿನ್ನನ್ನು ಕಪಿಯು ಜಯಿಸಿದಾಗ ಲಂಕೆಗೆ ಆಪತ್ತು ಬರುತ್ತೆ ಅಂತ ಅವನು ಹೇಳಿರ್ತಾನೆ. ಆ ಬ್ರಹ್ಮವಾಣಿ ಈಗ ಇವಳಿಗೆ ನೆನಪು ಬರುತ್ತೆ, ನನ್ನನ್ನು ಈ ಕಪಿ ಜಯಿಸಿದಾನೆ ಅಂದರೆ ಲಂಕೆಗೆ ಆಪತ್ತು ನಿಶ್ಚಯ. ಹಾಗೆ ಅವಳು ಅನ್ಕೋತಾಳೆ, ಈಗ ಏನೂ ಮಾಡೋದಕ್ಕೆ ಸಾಧ್ಯವಿಲ್ಲ, ಕಾಲ ಕಾಲವಾವನ ಕೀಳು ಮಾಡೋದು ಅಂತ ಕನಕದಾಸರು ಹೇಳ್ತಾರೆ. ಆ ಕಾಲ ಅನ್ನೋದು ಎಲ್ಲ, ಕಾಲಾಯ ತಸ್ಮೈ ನಮಃ ಅಂತ ಹೇಳ್ತೀವಿ ನಾವು. ಹಾಗೆ ಈ ರೀತಿಯಲ್ಲಿ ಆಗಿದೆ, ನೀನು ಹೊರಡಪ್ಪ, ನೀನು ನಿನ್ನ ಕೆಲಸವನ್ನು ಮಾಡು, ನೀನು ತೆರಳ್ ಅಂತ ಹೇಳ್ತಾಳೆ. ನೋಡ ನೋಡ್ತಿದ್ದಂಗೆ ಛಾಯಾರಹಿತೆಗೆ ಉದಿಸಿತು ಛಾಯೆ. ಅವಳಿಗೆ ಇದುವರೆಗೂ ಕೂಡ ನೆರಳು ಅನ್ನೋದು ಇರಲ್ಲ, ಅವಳಿಗೆ ಇನ್ನೂ ಒಂದು ಶಾಪ ಇರುತ್ತೆ, ನಿನಗೆ ಯಾವಾಗ ನಿನ್ನ ನೆರಳು ಕಾಣುತ್ತೋ ಆವಾಗ ಲಂಕೆ ಹಾಳಾಗತ್ತೆ ಅನ್ನೋದು. ಈ ಎರಡೂ ಕೂಡ ವಾಲ್ಮೀಕಿ ರಾಮಾಯಣದಲ್ಲಿಲ್ಲ, ಆ ನೆರಳಿನ ಒಂದು ಪ್ರಸ್ತಾಪ ಇಲ್ಲ. ಜೊತೆಗೆ ಅವಳು ಈ ರೀತಿಯಲ್ಲಿ ಇವನ ಜೊತೆ ಒಂದು ಸಂಭಾಷಣೆ ಅನ್ನೋದು ಕೂಡ ಇಲ್ಲ. ಒಂದು ಎಳೆಯಲ್ಲಿ ವಾಲ್ಮೀಕಿ ಹೇಳಿರೋದನ್ನು ಸುಂದರ ದೃಶ್ಯ ರೂಪಕವಾಗಿ ಕುವೆಂಪು ಅವರು ಮಾಡಿದ್ದಾರೆ. ಇಬ್ಬರ ಸಂಭಾಷಣೆಯಲ್ಲೂ ಕೂಡ ಅವರು ಕೊಡುವ ಒಂದು ನುಡಿ ಗೌರವ, ಆ ಚಾತುರ್ಯ, ಆ ಪರಾಕ್ರಮ ಎಲ್ಲವನ್ನ ಕೂಡ ಕುವೆಂಪು ಅವರು ಸೊಗಸಾಗಿ ತಂದಿದ್ದಾರೆ. ಪೊಕ್ಕುಂದು ಬಿಂಕದ ಪೆಣ್ಮೆಯಿಂ ಪೋಂಗಿ
ದಿಟ್ಟಿಸಿದನೂರೆಯಂ ಮೂರ್ತಲೆಯ ಪೆಮ್ಮಲೆಯ ತೆಂಗು ಕುಂಗಿನ ದೊಂಡಮಂ ಪೊದೆದ ಪತ್ತನದ ಝರ ಸರೋವರ ಸಾನು ಕಂದರದ ಸುಂದರದ ವನಸೀಮೆಯುದ್ಯಾನವು ಮಾಯೆಗೆ ತವರ್ಕಣ ದಿಟಂ ಇದು ಅಮರ್ತ್ಯ ಭೂ ನಾನಾ ಗೋಚರನಾಗಿ ಯೋಗದಿಂಸಾಗುವುದೆಲೆ ಸಿಲ್ಲಿದಲ್ಲಿ ತರಿಸಂ ಛಾಯತಂ ಪುಳುಕು ಗಾಜಿನ ನೆಳಲ ಓಲಾಯ್ತು ಮತ್ತಮ ನೆಳಲು ಒಯ್ಯನೆ ಜೊನ್ನ ಮಂಜೇಡಿ ಬಳಿದರೆನೆ ಶೂನ್ಯಮಾದತ್ತು ನಯನೇಂದ್ರಿಯಕ್ಕೆ ನಿರ್ವಾಣ ನಿರ್ವಸ್ತುವಾಗಿ ಪವನತೆಯಂತ ಪವನಜಂ ಯೋಗತನುವಿಂದ ಗೋಚರನಾಗಿ ಮೈ ನೆಳಲ್ ಕಾಣದಾದುದೇ ತನ್ನ ಕಾಣಿಲ್ಲಮೆಗೆ ಕುರುಹಾಗೆ ತಲೆ ಎತ್ತಿ ಕಂಡನಾಕಾಶಮಂ ತನುಚ್ಛಾಯತಾಂ ಪಳಕು ಗಾಜಿನ ನೆಳಲ ಓಲಾಯಿತು ಮತ್ತಮ ನೆಳಲು ಒಯ್ಯನೆ ಜೊನ್ನ ಮಂಜೇಡಿ ಬಳಿದರೆನೆ ಶೂನ್ಯಮಾದತ್ತು ನಯನೇಂದ್ರಿಯಕ್ಕೆ ನಿರ್ವಾಣ ನಿರ್ವಸ್ತುವಾಗಿ ಪವನತೆಯಂತ ಪವನಜಂ ಯೋಗತನುವಿಂದ ಗೋಚರನಾಗಿ ಮೈ ನೆಳಲ್ ಕಾಣದಾದುದೆ ತನ್ನ ಕಾಣಿಲ್ಲ ಮೆಗೆ ಕುರು ಹಾಗೆ ತಲೆ ಎತ್ತಿ ಕಂಡನಾಕಾಶಮು ರಾಜಧರ್ಮದ ಪ್ರಕಾರ ಶತ್ರುವಿನ ಕೋಟೆಗೆ ಹೋಗುವಾಗ ಮಹಾದ್ವಾರದಿಂದಲೇ ಹೋಗಬೇಕು, ಎಡಗಾಲಿಟ್ಟು ಪ್ರವೇಶ ಮಾಡಬೇಕು. ಧರ್ಮ ಕೋವಿದನು ರಾಜನೀತಿಜ್ಞನೂ ಆದ ಆಂಜನೇಯ ಲಂಕಾದೇವಿಯ ಅನುಮತಿಯನ್ನು ಪಡೆದುಕೊಂಡು ಅವಳು ವಿಗ್ರಹವಾದ ಮೇಲೆ ಬಿಂಕದಿಂದ ಹೆಮ್ಮೆಯಿಂದ ಮಹಾದ್ವಾರದ ಮೂಲಕ ಒಳಗೆ ಹೋಗ್ತಾನೆ. ಅಲ್ಲಿ ಬೆಟ್ಟಗಳ ಸಾಲು, ತೆಂಗು, ಮಾವಿನ ತೋಟಗಳು, ಸರೋವರ, ಸುಂದರ ಉದ್ಯಾನವನ, ದಟ್ಟವಾದ ಕಾಡು, ಪ್ರಕೃತಿ ಸೌಂದರ್ಯದ ನಿತ್ಯೋತ್ಸವವನ್ನೇ ನೋಡ್ತಾನೆ. ಕಣ್ಣಿಗೆ ಹಬ್ಬವಾಗಿರುತ್ತೆ. ಆಹಾ, ಎಂಥವರನ್ನು ಮಾಯೆಯಿಂದ ಮೋಹಿಸುವ ಒಂದು ಕಾಂತ ಶಕ್ತಿ ಇದೆ ಇಲ್ಲಿ ಲಂಕೆಗೆ. ಇಂತಹ ಕಾಂತ ಶಕ್ತಿ ಇರುವ ಲಂಕೆ ನಿಜವಾಗಿಯೂ ದೇವಲೋಕ. ಈಗ ನಾನು ಏನಾದರೂ ಯಾರಾದರೂ ಕಣ್ಣಿಗೆ ಕಾಣಿಸ್ಕೊಂಬಿಟ್ರೆ ಅದು ಕ್ಷೇಮವಾಗೋಲ್ಲ, ದುಡುಕಬಾರದು. ನಾನು ಯಾರಿಗೂ ಕಾಣದೆ ಅಗೋಚರನಾಗಿ ಸಾಗಬೇಕು ಅಂತ ಯೋಚನೆಯನ್ನು ಮಾಡ್ತಾನೆ ಕಾಮರೂಪಿ ಮಹಾಯೋಗಿ ಹನುಮಂತ. ಅಣುವಾಗಬಲ್ಲ, ಮಹತ್ತಾಗಬಲ್ಲ. ಹಾಗಾಗಿ ಹನುಮಂತ ತನ್ನ ಯೋಗ ಶಕ್ತಿಯಿಂದ ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ ಕೋಶವನ್ನು ಮೀರಿ ಆನಂದಮಯ ಕೋಶವನ್ನು ಪ್ರವೇಶ ಮಾಡ್ತಾನೆ. ಆಕಾಶದಿಂದ ವಾಯು, ವಾಯುವಿನಿಂದ ಅಗ್ನಿ, ಅಗ್ನಿಯಿಂದ ನೀರು, ನೀರಿನಿಂದ ಪೃಥ್ವಿ, ಈ ಪಂಚಭೂತ ಶರೀರದ ಅವ್ಯಕ್ತ ಚೇತನವನ್ನು ಹೊಡೆದೆಬ್ಬಿಸ್ತಾನೆ. ನೆರಳಾಗಿ, ವಾಯುವಾಗಿ ಯಾರಿಗೂ ಕಣ್ಣಿಗೆ ಬೀಳದಂತೆ ಸಚ್ಚಿದಾನಂದ ಸ್ವರೂಪ ಹೊಂದಿ ಆಕಾಶದಲ್ಲಿ ಹಾರ್ತಾನೆ. ಇದು ಅರವಿಂದ ದರ್ಶನ, ಕುವೆಂಪುವಿನ ದರ್ಶನ. ಮಲಗಿದ್ದ ಕುಂಡಲಿನಿ ಶಕ್ತಿಯನ್ನು ಮೂಲಾಧಾರ, ಸ್ವಾದಿಷ್ಠಾನ, ಮಣಿಪುರ, ಅನಾಹತ, ವಿಶುದ್ಧಿ, ಆಜ್ಞ, ಕಟ್ಟಕಡೆಯಲ್ಲಿ ಸಹಸ್ರಾರಕ್ಕೆ ಬಂದಾಗ ಮನುಷ್ಯ ಯಾರಿಗೂ ಕಾಣದಂತೆ
ಹಕ್ಕಿಯಂತೆ ಹಾರಬಲ್ಲ, ದೇವಲೋಕಕ್ಕೂ ಹೋಗಬಲ್ಲ. ಅಂತಹ ಮಹಾಯೋಗ ಶಕ್ತಿಯಿಂದ ಈಗ ಹನುಮಂತ ಅಗೋಚರನಾಗಿ ಹಾರ್ತಾನೆ. பெலங்கையம் கோரி வேண்டியுள் சோசுவின் நிச்சயசே கே கிரி பதவனே தனா சுக்ரீவனாக்னா திட பிரதிஜ்ஞா வேஷகலி கர்ம கௌசலி யோகி மே ಕ್ಷಿಪ್ರಕ್ರಿಯಾಕಾಂಕ್ಷಿ ರಾಕ್ಷಸಧರಾವಕ್ಷಮಂ ತೊತ್ತಳಲಿದುಳಿವವೋ ಗಿರಿಪಥವನೇದನು. ಹಾರುತ್ತಿದ್ದ ಹನುಮಂತ ಆಕಾಶವನ್ನ ನೋಡ್ತಾನೆ. ಕೃತ್ತಿಕಾ, ರೋಹಿಣಿ, ಮೃಗಶಿರ, ಮೃಗವ್ಯಾದ ಮೊದಲಾದ ನಕ್ಷತ್ರಗಳು, ಆ ನಕ್ಷತ್ರ ಪುಂಜಗಳು ಹೇಗೆ ಹೊಳಿತಾ ಇರುತ್ತೆ ಅಂದರೆ ಬೆಳದಿಂಗಳು ನೆರಮೆನಗೆ, ಸಂತೋಷ ಆಗೋತವನಿಗೆ ಎಂತಹ ಬೆಳದಿಂಗಳಿದೆ, ಇದೇ ನನಗೆ ನೆರವಾಗತ್ತೆ, ಅಜ್ಞಾನವೇ ಕತ್ತಲು ಧರ್ಮವೇ ಬೆಳಕು ಅಂತಾರೆ. ಇಂದು ಆಂಜನೇಯನ ಆಗಮನದಿಂದ ಇಲ್ಲಿ ಲಂಕೆಯಲ್ಲಿ ಎಲ್ಲೆಲ್ಲವೂ ಬೆಳಗು, ಎಲ್ಲೆಲ್ಲೂ ಬೆಳಗೋ ಬೆಳಗು ಎಂಬ ಸೂಚನೆಯಂತೆ ಬೆಳದಿಂಗಳು ಹರಡಿದೆ ಅಂತ ಇಲ್ಲಿ ಕುವೆಂಪು ಅವರು ಧ್ವನಿಯನ್ನು ಇಟ್ಟಿದ್ದಾರೆ. ದೇವಿಯಂ ಪುಡುಕಿದ ಪೆನಿ ಲಂಕೇಯಂ, ಈಗ ನಾನು ನನ್ನ ಮಹತ್ ಕಾರ್ಯವನ್ನು ಮಾಡಬೇಕು, ಈ ಮಹಾಲಂಕೆಯಲ್ಲಿ ಆ ಸೀತಾದೇವಿಯನ್ನು ನಾನು ಹುಡುಕಬೇಕು. ನಾನು ಯಾವ ರೀತಿಯಲ್ಲಿ ಹುಡುಕ್ತೀನಿ ಅಂದರೆ ಎಲ್ಲೇ ಮುಚ್ಚಿಟ್ಟಿರಲಿ ಸೀತಾದೇವಿಯನ್ನು, ಈ ನೆಲವನ್ನು ಗೋರಿಯ ರೀತಿಯಲ್ಲಿ ತೋಡ್ತೀನಿ, ತೋಡ್ಬಿಟ್ಟು ಆ ರಾಕ್ಷಸ ಯಾವುದೇ ಅಂದರೆ ಈ ರಾಕ್ಷಸನ ಮಣ್ಣಿನ ಯಾವುದೇ ಮೂಲೆಯಲ್ಲಿ ಆ ಸೀತೆಯನ್ನು ಇಟ್ಟಿದ್ರೂ ಕೂಡ ನಾನು ಅದನ್ನು ಅಗೆದು ತೆಗಿತೀನಿ. ಯಾರು ಸುಗ್ರೀವನಾಜ್ಞಾ ದೃಢ ಪ್ರತಿಜ್ಞಾವೇಶಶಾಲಿ, ಸುಗ್ರೀವನ ಒಂದು ಆಜ್ಞೆ ಇದೆ, ಆ ಆಜ್ಞೆಯಂತೆ ಅವನು ಮಾಡಬೇಕು. ಕರ್ಮ ಕೌಶಲಿ ಅಂದರೆ ಯಾವ ಕೆಲಸವನ್ನು ಮಾಡಿದ್ರೂ ಕೂಡ ಅವನು ಚೆನ್ನಾಗಿ ಮಾಡ್ತಾನೆ. ಯೋಗ ಬಲ್ಲವನು, ಅದಕ್ಕೆ ಕೃಷ್ಣ ಯೋಗದ ಬಗ್ಗೆ ಮಾತಾಡ್ತಾ ಹೇಳ್ತಾನೆ, ಯೋಗ ಕರ್ಮಸು ಕೌಶಲ ಅಂತ. ಅಂದರೆ ಯೋಗಿಯಾದವನು ಎಲ್ಲ ಕೆಲಸವನ್ನು ಕುಶಲವಾಗಿ ಮಾಡ್ತಾನೆ, ಹಾಗಾಗಿ ಇವನು ಕರ್ಮ ಕೌಶಲಿ ಯೋಗಿ. ಜೊತೆಗೆ ಕ್ಷಿಪ್ರ ಕ್ರಿಯಾಕಾಂಕ್ಷಿ ಅಂದರೆ ಯಾವುದೇ ಕೆಲಸವನ್ನು ಕೂಡ ವಿಳಂಬ ಮಾಡದೆ ಬೇಗ ಮುಗಿಸುವ ಒಂದು ಸಾಮರ್ಥ್ಯ ಉಳ್ಳವನು. ಸುಗ್ರೀವನ ಆಜ್ಞೆ, ಸುಗ್ರೀವನ ಆಜ್ಞೆ ಅನ್ನೋದು ಎಷ್ಟು ಮಹತ್ವವಾದದ್ದು ಅನ್ನೋದು ಎಲ್ರಿಗೂ ಗೊತ್ತು. ಐವರು ನುಡಿವೀರರಿದ್ದಾರೆ ಪುರಾಣದಲ್ಲಿ ಅಂತ ಗುರುತಿಸ್ತಾರೆ, ಭೀಷ್ಮ ಪ್ರತಿಜ್ಞೆ, ಸತ್ಯ ಹರಿಶ್ಚಂದ್ರ, ಭರತ ವಾಕ್ಯ, ರಾಮ ಬಾಣ, ಸುಗ್ರೀವಾಜ್ಞೆ. ಅದನ್ನು ಮೀರೋದಕ್ಕೆ ಸಾಧ್ಯವೇ ಇಲ್ಲ. ಆ ಆಜ್ಞೆಯನ್ನು ನಾನು ಖಂಡಿತ ಪೂರೈಸ್ತೀನಿ, ನಾನು ಸೀತೆಯನ್ನು ರಾಕ್ಷಸ ಯಾವುದೇ ಭೂಮಿಯ ಮೂಲೆಯಲ್ಲಿ ಇಟ್ಟಿದ್ರೂ ಕೂಡ ನಾನು ಶೋಧಿಸಿ ತೆಗೀತೀನಿ ಅನ್ನೋ ಒಂದು ಪ್ರತಿಜ್ಞೆಯನ್ನು ಆಂಜನೇಯ ಮಾಡ್ತಾನೆ. ಈ ರೀತಿಯಲ್ಲಿ ಹನುಮಂತನ ಒಂದು ಪ್ರತಿಜ್ಞೆಯಿಂದ ಆ ರಾಮಾಯಣದಲ್ಲಿ ಈ ಒಂದು ಘಟ್ಟ ಮುಗಿದು ಮುಂದೆ ಆ ಕನಕಲಂಕಾ ಅನ್ವೇಷಣೆ, ಯಾವ ರೀತಿಯಲ್ಲಿ ಹನುಮಂತ ತನ್ನ ಒಂದು ಜಾಣ್ಮೆಯನ್ನು ಬಲ್ಮೆಯನ್ನು ಉಪಯೋಗಿಸಿ ಸೀತೆಯನ್ನು ಹುಡುಕುತ್ತಾನೆ ಅನ್ನೋ ಒಂದು ಸುಂದರ ಭಾಗದ ವರ್ಣನೆ ಇದೆ.